ನಮ್ಗೆ ಹೆಂಗ ಯಾರು ಐತಿ ಬರ್ತಾನ ಅನ್ನೋದು ಅವ್ರಿಗೆ ಒಂದಿಟ್ಟ. ಆ ಮಂತ್ಯಾನಿಂದಾನ ಬಂದಾರ ಅವರು, ಯಾರು ಶ್ರೀಮಂತರ ಮಂತ್ಯಾನಿಂದ ಬಂದವರಲ್ಲ, ಅವ್ರಿಗೆ ಬರ್ತಾನ ಅಂದ್ರೆ ಏನನ್ನೋದು ಅವ್ರಿಗೆ ಗೊತ್ತೈತಿ. ನಾವು ಒಂದಿಟ್ಟು ತಿಳಿ ಹೇಳ್ತೇವೆ, ಕೂಡ್ಕೊಂಡು ಹೊಂಟೇವಿ. ಏನಾಗ ಗದ್ದಲ ನಡೀತಿತ್ತು ಅಂತಂದ್ರೆ ಆರು ಮಂದಿ ಆಗ್ತಂಗೆ ಇರತ್ತಂದ್ರೆ ಮತ್ತೆ ಬೇರೆ ಬೇರೆ ಇಂದಾನ ಬಂದಿರ್ತಾರೆ, ಇಲ್ಲ ಅನ್ನಂಗಿಲ್ಲ. ಏನಾಗ ಗದ್ದಲ ನಡೀತಿತ್ತು ಅಂದ್ರೆ ಅದನ್ನ ಹತ್ತಕ್ಕೆ ಅವತ್ತ ಆರು ಮಂದಿ ಅಂತಂದು ಕೂಡ ಮಾಡ್ದೆ. ನಾವು ಹೊಂದಾಣಿಕೆ ಅಂದ್ರೆ ಯಾರು ಇದ್ದ ಮಂತೆ ಅಂದಾರನ್ನ ಎಲ್ಲಾರನ್ನ ಮಾಡ್ಕೊಂಡ್ ಬಂದಿಲ್ರಿ ಅವ್ರು, ಎಲ್ಲರೂ ಬಡವ್ರ ಮನೆಯವ್ರನ್ನ ಮಾಡ್ಕೊಂಡ್ ಬಂದಾರ್ರಿ. ಎಲ್ಲಾರು ನಾವು ಹೊಂದಾಣಿಕೆಯಿಂದ ಮಾಡ್ಕೊಂಡ್ ಹೋಗ್ತೀವ್ರಿ. ನಮಗ್ ಗೊತ್ತಿಲ್ಲದ ಅಕ್ಕರ್ನ ಕೇಳ್ತೀವ್ರಿ, ಅವ್ರ ಹೇಳಿ ಮಾಡ್ಕೊಂಡು ಕರ್ಕೊಂಡ್ ಮಾಡ್ಕೊಂಡ್ ಹೋಗ್ತಾರ್ರಿ. ಲಂಬಾಣಿ ಜನ ರೀ, ಲಂಬಾಣಿ ಜನ ಅವ್ರ ನಮ್ಮ ಹೋಟೆಲ್ ಮ್ಯಾನ್ ಇತ್ಕೊಂಡಂಗ್ರಿ. ಅವ್ರು ಉಪಜೀವನ ಮಾಡ್ಕೊಂಡಕ್ ಒಂದ್ ಕಟ್ಟಿಗೆ ಹೊರಿ ತಗೊಂಬಂದು ಎರಡು ಮಂಡಕ್ಕಿ, ಆ ಒಂದ್ ಕಟ್ಟಿಗೆ ಹೊರಿಗೆ ಎರಡು ಮಂಡಕ್ಕಿ ಕಟ್ಕೊಂಡ್ ಹೋದ್ರ ಗಂಡ ಹೆಂಡತಿ ಮಕ್ಕಳು ತಿಂದ ಅದ್ರಾಗ ಉಪಜೀವನ ಹರಿಯರು. ಬರ್ತಾನ ಬರ್ತಾನ ಹಂಗ ಅವ್ರದ್ದು ಬರ್ತಾನ. ಅವಾಗ ಬೊಮ್ಮಯ್ಯರಿಗೆ ಅವರು ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಕೆಲವೊಂದಿಟ್ಟು ಅವರು ಏನ ವಿಶೇಷತೆಗಳು ಅದಾವ ಅಂದಾಗ ಉಪಹಾರದ ಬಗ್ಗೆ ಬಂದಾಗ ಅವ್ರು ನೆನಪು ಮಾಡಿಕೊಂಡಿದ್ದ ನಾರಾಯಣಪುರ ಮಂಡಕ್ಕಿ ಅಂತಂದ. ಅವಾಗನ ಎಲ್ಲಾ ಚಾನಲ್ ನೇರ ಇಲ್ಲಿಗೆ ಬಂದು. ನಾರಾಯಣಪುರ ಅಂತ ಊರಿದೆ ನಮ್ಮ ಕ್ಷೇತ್ರದಲ್ಲಿ, ಅದು ಎಂಟ್ರೆನ್ಸ್ ಗೆ ಇದೆ ಅವ್ರ ಹೋಟೆಲು. ಗಿರ್ಮಿಟ್ ತಿಂದೆ ಹೋಗ್ಬೇಕು, ಹಂಗೆ ಹೋಗಕ್ಕಾಗಲ್ಲ. ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇ ಬಾ. ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ನಾರಾಯಣಪುರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾರಾಯಣಪುರ ಹಾವೇರಿ ಜಿಲ್ಲೆ ಸಿಗ್ರಾಂ ತಾಲೂಕಲ್ಲಿ ಬರುತ್ತೆ. ಇಲ್ಲೊಂದು ನನ್ನ ಹಿಂದೆ ಕಾಣಿಸ್ತಿರ್ಬೋದು ನಿಮಗೆ, ವೀರಭದ್ರೇಶ್ವರ ಹೋಟೆಲ್ ಅಂತೇಳಿ ಭಾಳ ಫೇಮಸ್ ಇದು. ದೂರ ದೂರದಿಂದ ಇಲ್ಲಿಗೆ ಬರ್ತಾರೆ, ಯಾಕೆ ಅಂತಂದ್ರೆ ಇಲ್ಲಿ ಚುರುಮರಿ ಅದ್ಭುತವಾಗಿರುತ್ತಂತ ಹೇಳಿ ಇದರ ಪ್ರತೀತಿ ಇದೆ. ಇದರ ಇತಿಹಾಸ ಏನಂತ ಹೇಳಿದರೆ, ವೀರಪ್ಪ ಬಸಪ್ಪ ಮಾಸನಕಟ್ಟಿ ಅನ್ನೋರು ಈ ಹೋಟೆಲ್ ಶುರು ಮಾಡ್ತಾರೆ. ಅವ್ರ ಹೋಟೆಲ್ ಶುರು ಮಾಡಿದ್ದೊಂದು ರೋಚಕ ನೋಡ್ರಿ. ಅವಾಗೆಲ್ಲ ಬರಗಾಲದಂಥ ಪ್ರದೇಶ, ಏನೂ ಇರೋದಿಲ್ಲ, ಜನ ದುಡ್ಡು ಇಲ್ಲದಾಗ ಆಣೆ ಲೆಕ್ಕದಲ್ಲಿ ಈ ಹೋಟೆಲ್ ನಡೀತಿತ್ತಂತೆ. 10 paisa ಅಂತ ಹೇಳ್ತಾರೆ ಅವಾಗ ನಡೆದಿರೋದು. ಆ ದುಡ್ಡು ಇಲ್ಲ ಅಂದರೂ ಕೂಡ ಹತ್ತಿ ತೊಗೊಂಬರೋರು, ಜೋಳ ತೊಗೊಂಬರೋರು, ತಮ್ಮ ತಮ್ಮ ಅಕ್ಕಡಿ ಕಾಳು ಏನೇನು ಮನೆಯಾಗಿದೆ ಅದನ್ನ ತೊಗೊಂಡು ಬಂದು ಹಾಕಿ ಇಲ್ಲಿ ಚುರುಮರಿ ತಿಂದು ಹೋಗ್ತಿದ್ರಂತೆ. ಹಾಗೆ ಪ್ರಾರಂಭವಾದ ಹೋಟೆಲು 60 ವರ್ಷ ಆಯಿತು, ಇವತ್ತು ನಡೀತಾ ಇದೆ. ಈಗ ಅವ್ರ ಮಗ ನಡೆಸ್ತಾ ಇದ್ದಾರೆ, ಅವ್ರ ಹೆಸರು ಬಸಪ್ಪ ವೀರಪ್ಪ ಮಾಸನಕಟ್ಟಿ ಅಂತ ಅವ್ರು ನಡೆಸ್ತಾ ಇದ್ದಾರೆ. ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದರೆ, 36 ಜನರ ತುಂಬು ಕುಟುಂಬ ಇದೆ. ಇವತ್ತು ಕೂಡ ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಒಂದು ಯಜಮಾನ ಸಿನಿಮಾ ನೋಡಿದಂಗೆ ಆಗ್ತದೆ ಈ ಕತೆ ಕೇಳಿದರೆ. ಬನ್ನಿ ಆ ಕತೆ ಹೇಳ್ತೀನಿ. ಭಾಳ ಮುಖ್ಯವಾಗಿ ಆ ಕತೆ ಇವತ್ತಿನ ಜನ್ರೇಷನ್ಗೆ ನಾನು ಹೇಳಬೇಕಾಗಿದೆ. ಹೋಟೆಲ್ ಜೊತೆಗೆ ಆ ಕತೆ ಕೂಡ ಇರುತ್ತೆ. ಅವರು ತಂದೆ ಆದಮೇಲೆ ಹಿರೇ ಅಣ್ಣ ಒಂದು ಮೇಟಿಯಾಗಿ ನಿಂತ್ಕೊಂಡು ಈ ಮನೆ ನಡೆಸಿದ್ದಾರೆ. ನನಗಂತೂ ಭಾಳ ಕುತೂಹಲ ಇದೆ ಈ ಕತೆ ಕೇಳೋದಕ್ಕೆ. ಬನ್ನಿ ಆ ತುಂಬು ಕುಟುಂಬದ ಕತೆಗೆ ಮತ್ತು ಈ ಹೋಟೆಲ್ಗೆ, ಎರಡಕ್ಕೂ ತಮಗೆ ಸ್ವಾಗತ ಗೆಳೆಯರೇ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ದುಂಡಪ್ಪ ಅಂತ ಹೇಳಿ. ದುಂಡಪ್ಪ ಅವರು. ಓಕೆ, ಇಲ್ಲಿ ಯಾರ್ಯಾರು ಪರಿಚಯ ಮಾಡಿಸ್ಬಿಡ್ರಿ ಉಳಿದವ್ರನ್ನ. ದೊಡ್ಡಣ್ಣ ಹಿರಿಯರ ಇವ್ರು, ಬಸವರಾಜ್ ಮಾಸನಕಟ್ಟಿ. ಬಸವರಾಜ್ ಮಾಸನಕಟ್ಟಿ. ಮಾಸನಕಟ್ಟಿ ಅವರು. ಹಾ, ಚನ್ನಬಸಪ್ಪ ಮಾಸನಕಟ್ಟಿ. ನಮಸ್ಕಾರ ಸರ್. ಚನ್ನಬಸಪ್ಪನವರು ಮಾಸನಕಟ್ಟಿ. ಕಲಿವೀರಪ್ಪ ಮಾಸನಕಟ್ಟಿ. ಓಕೆ, ನಮಸ್ತೆ. ಎಲ್ಲ ಅಣ್ಣತಮ್ಮಗಳು ನೀವು? ಹಿರಿಯರು. ಅವ್ರು ಎರಡನೇದಾರ ಹೋಟೆಲ್ನಾಗ ಇರೋರು. ಹಾ, ನಾ ಮೂರನೇದಾರ, ಇವ್ರು 4 5. ಹೌದ್ರಿ? ಭಾಳ ಖುಷಿ ಆಗತ್ತೆ ನೀವು ಅಣ್ಣತಮ್ಮಗಳು ಇವತ್ತು ಒಟ್ಟಾಗಿ ಇರೋದು ನೋಡಿದ್ರೆ. ಈಗ ನಾವೆಲ್ಲ ಕಳ್ಕೊಂಬಿಟ್ಟಿವಿ ತುಂಬ ಕುಟುಂಬ ಅನ್ನೋದು, ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಾಯ್ತು ಸರ್, ನಿಮ್ಮ ಅಪ್ಪ ಅಮ್ಮರದು ಆ ಕತೆ ಹೇಳ್ರಿ, ಹೆಂಗೆ ನೀವು ಒಟ್ಟಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯ್ತು ಅಂತ. ಏ ಅಪ್ಪಾರ ನಮ್ಮ ಅಪ್ಪಾರ ಒಬ್ಬರೇ, ಅವ್ರ ಜಮೀನಿಲ್ಲ ಏನಿಲ್ಲ ಏನಿಲ್ಲರಿ. ಅವರು ಇದಾಗಿಂದ್ರೆ ಅವರ ದಂಧೆ ಮಾಡ್ಕೊಂತ ಬಂದ್ರೆ ಅದ ರೂಢಿನ ಇಲ್ಲಿ ಮಟ್ಟ ತೊಗೊಂಬಂದ್ರಿ. ಮೊದಲು ಏನೇನು ಇರಲಿಲ್ಲ, ಏನಿಲ್ಲ, ಜನತಾ ಪ್ಲಾಟ್ ರೀ ಇದು. ಜನತಾ ಪ್ಲಾಟ್ ಮೊದಲ ಫಸ್ಟ್ ಅದನ್ನ ಹಂಗ ದುಡ್ಕಂತ ದುಡ್ಕಂತ ಇಲ್ಲಿ ಅವ್ಲಿ ತಂದ್ರಿ. ಒಟ್ಟು ಎಷ್ಟು ಜನ ಮಕ್ಕಳು? 5 ಮಂದಿ ಗಂಡ ಮಕ್ಕಳು, 2 ಮಂದಿ ಹೆಣ್ಣು ಮಕ್ಕಳು, ಒಬ್ಬ ತಮ್ಮ ಸಣ್ಣವ್ರ ಮಗ. ಹೋಟೆಲ್ ಮಾಡ್ಕೊಂಡು ಬಂದೆ ಜೀವನ ಮಾಡಿಸಿದ್ದು ಓದಿಸಿದ್ದು. ಅವ್ರು ತೀರ್ಕೊಂಡ ಬಾಧನ ಆತ್ರಿ, ಮತ್ತೆ 30 ವರ್ಷದ ಮ್ಯಾಗ ಆತ್ರಿ ತೀರ್ಕೊಂಡು. ನಾವು ಇತ್ತಲಾಗ ನಾವು ಇದನ್ನ ಮಾಡ್ಕೊಂಡು ನಾನು ಇದನ್ನ ಮಾಡ್ಕೊಂತ ಬಂದನ್ರಿ. ಹಿರಿಯರು ನೀವು? ಎಲ್ಲರಿಗೂ ಎಜುಕೇಶನ್ ಮಾಡ್ತೇವೆ. ಈಗ 3 ಮಂದಿ ನೌಕರಿ ಆಗ್ಯಾರ. ನೌಕರಿ ಆಗ್ಯಾರ? ಹ್ಞೂ. ನಮ್ಮ ತಮ್ಮರ ಒಬ್ರು, ಇನ್ನೊಬ್ಬ ತಮ್ಮ, ಆವಾಗ ನನ್ನ ಮಗ ಒಬ್ಬ ಪೊಲೀಸ್ ಅದನ್ನ ಧಾರವಾಡಕ್ಕೆ. ಅಪ್ಪರ ಹೆಸರೇನ್ರಿ? ವೀರಪ್ಪ. ವೀರಪ್ಪನವ್ರು? ವೀರಪ್ಪನವ್ರು ಕಟ್ಟಿದ ಸಂಸ್ಥೆ ಇದು. ಹ್ಞೂ. ಅವಾಗ ಹೋಟೆಲ್ ನೆನಪಿರ್ಬೇಕು ನಮ್ಗೆ ಹಿರಿಯ ಮಗ ಅಂತಂದ್ರೆ. ಹ್ಞೂ. ಅದ 60 ವರ್ಷ ಅಂತ ಹೇಳಿದ್ನಿಲ್ರಿ, ನಾ ಹುಟ್ಟೋದ್ಕಿಂತ ಮೊದಲ ಐತ್ರಿ ಅದು. ನನಗೆ 58 ವರ್ಷ ಈಗ. ಅವಾಗ ಹೆಂಗಿತ್ತು ನಾರಾಯಣಪುರ? ಅವಾಗ ಭಾಳ ಇದು ಪರಿಸ್ಥಿತಿ ಓದ್ರಿ, 10 ಸಂಬಂಧಕ್ಕೆ 10 ಸಚ್ಚ ಆಯ್ತ್ರಿ ಅವಾಗ. ಅವಾಗ ನಮ್ಮ ಅಪ್ಪರಿದ್ದ ನಾ ಸಣ್ಣ ಇದ್ದೈತಿ ನಿಮ್ಕಿಂತ, ಅವಲ್ಲಿಂದ ಆಯ್ತು 10 ಪೈಸಾ. ಹ್ಮ್.
ಈ ಬಿಲ್ಡಿಂಗ್ ಮುಂದೆ ನಿಂತಿದೀವಿ, ಇದನ್ನೆಲ್ಲ ನೀವು ತೊಡದೆ ಮಾಡ್ರಿ. ಆಸ್ತಿ ಗಿಸ್ತಿ ಏನ್ ಹಿಡ್ದಿಲ್ಲ, ಎಲ್ಲಾರ್ಗು ಮ್ಯಾರೇಜ್ ಆಗ್ಯಾವ್ರಿ, ಎಲ್ಲಾರ್ಗಿ ಮಕ್ಳು ಅದಾವ, ಎಲ್ಲ ಮಕ್ಳು ಸೈನ್ಸ್ ಗಿನ್ಸ್ ಓದಾಕತ್ತಾರ, ಎಲ್ಲ ಎಜುಕೇಶನ್ ಯಾರನ್ನು ಬಿಡಿಸಿಲ್ಲ. ನಾನು ಎರಡನೇ ನಾವು ಅಷ್ಟೇ, ಮೂರು ಐದನೇ ತಕ್ಕ ಕಲ್ತಿದ್ದು, ಉಳ್ಕಿದ್ರೆ ಎಲ್ಲಾರು ಸೆಕೆಂಡ್ ಇಯರ್ ಮ್ಯಾಗಾರಿ. ಒಳಗೆ ಯಾರು ನಾವು ಐದನೇದವ್ರಿ ಹೇಳ್ರಿ ನಿಮ್ಮ ಅನುಭವ ಆಗಿತ್ತು. ಏ ನಮ್ಮ ಅನುಭವ ಅಂದ್ರೆ ಅಣ್ಣಾರ ಗಾಡಿ ಒಳಗೆ ಬೆಳ್ಕೊಂಡ್ ಬಂದವ್ರು ನಾವು, ಅವ್ರ ನಮ್ನ ಬೆಳೆಸ್ತವ್ರು. ನಾವು ಅಪ್ಪಾರ ತಿಳ್ಕೊಂಡಿಂದ ನಾವು ಮತ್ತೊಂದು ಬೇರೆ ಕಡೆ ಪ್ರಾಡಕ್ಟ್ ಕಂಪ್ನಿಯಾಗ ಬೀದರ್ ಕಂಪ್ನಿಯಾಗ ಕೆಲಸ ಮಾಡಕ್ ಹೋದ್ವಿ. ಈಗ ನಾನು ಒಂದು ಸಣ್ಣ ದಂಧೆ ಗೊಬ್ಬರದ ಅಂಗಡಿ ಹಾಕಿ ಕೂತ್ಕೊಂಡೆ, ಎಲ್ಲೇ ಅಜ್ಜರ ಚಾದ ಅಂಗಡಿ ಬಾದು. ಆದ್ರೆ ಎಲ್ಲದಕ್ಕೂ ಮೂಲ ಕಾರಣ ಚಾದ ಅಂಗಡಿನೇ, ಅದನ್ನ ಬಿಟ್ಟರೆ ಯಾವುದೂ ಇಲ್ಲ. ಮನೆಗೆ ಏನು ಕಿರಾಣಿ ಯೂಸ್ ಮಾಡ್ತೀವಿ ಅದನ್ನ ಹೋಟೆಲ್ಗೆ ಯೂಸ್ ಮಾಡ್ತೇವೆ. ಹೋಟೆಲ್ಗೆ ಬೇರೆ ಇಲ್ಲ, ಮನೆಗೆ ಬೇರೆ ಇಲ್ಲ. ಅಲ್ಲಿ ಡೂಪ್ಲಿಕೇಟ್ ತರ್ಬೇಕು, ಇಲ್ಲಿ ಒರಿಜಿನಲ್ ತರ್ಬೇಕು, ಎಂಥದ್ರ ಇದು ಮಾಡಿ ಹಾಕಿ ಕೊಡ್ಬೇಕು ಅನ್ನೋದು ಆ ಪ್ರವೃತ್ತಿ ಇಲ್ಲ. ಕ್ವಾಲಿಟಿ ಮಾಲ್ ತಂದು ಹಾಕಿದಾಗನ ಡೈಲಿ, ಯಾಕಂದ್ರೆ ಡೈಲಿ ಬರೋ ಗಿರಾಕಿ ಅವು ಪೇಟೆ ಅನ್ನಂಗೆ ಇವತ್ತು ಬಂದು ಗಿರಾಕಿ ನಾಳೆ ಮತ್ತೊಂದು ಅಂಗಡಿ ಹೋಗತ್ತೆ ಅನ್ನೋ ಲೆಕ್ಕದಾಗಿಲ್ಲ. ಇವತ್ತು ಎಲ್ಲಿ ಗಿರಾಕಿ ಬರ್ತಾವೆ, ನಮ್ಮ ಲೋಕಲ್ ಗಿರಾಕಿ ಬರ್ತಾವೆ ಅಂದ್ರೆ ಡೈಲಿ ಯಾವಾಗ ಬರೋವು. ಒಂದಿನ ಏನಾದ್ರು ಮಿಸ್ಟೇಕ್ ಆಯ್ತು ಅಂತಂದ್ರೆ ನಮಗೆ ಬೈತಾರೆ. ಆ ಒಂದು ಉದ್ದೇಶಕ್ಕೆ ಅದು ಎಷ್ಟೇ ಕಾಸ್ಟ್ಲಿ ಇರುವಲ್ದಕ್ಕೆ ಲಾಭ ನೋಡಂಗಿಲ್ಲ, ಮಂತ್ಯಾನ ನಡ್ಕೊಂಡು ಹೊಂಟತ್ತೆಲ್ಲ ಅದ ಒಂದು ಉದ್ದೇಶ, ಆ ಒಂದು ಉದ್ದೇಶದ ಮೇಲೆ ನೋಡ್ತಾಯಿದ್ವಿ. ಇವತ್ತು ಎಲ್ಲರ ಬಾಯಿ ಒಳಗನ ಒಬ್ಬ ಸ್ವಾಮಿಗಳಾಯ್ತು, ಒಬ್ಬ ರಾಜಕಾರಣ ಆಯ್ತು, ಸುತ್ತಲೇ ಹಳ್ಳಿಯಾಗ ಆಯ್ತು, ಬೇಟೆಯಾಗ ಆಯ್ತು, ಎಲ್ಲೇ ಒಂದು ಏನೇ ಸಭೆ ಸಮಾರಂಭ ಆದ್ರೂ ನಮ್ಮ ಹೋಟ್ಲಿಂದ ಮಂಡ್ಯಕ್ಕೆ ಆರ್ಡರ್ ಹೋಗೋ, ಡೈಲಿ ಒಂದು 2,000 ರೂಪಾಯಿದವರು ಮಂಡ್ಯಕ್ಕೆ ಹೋಗಿರ್ತಾವೆ. ಹಾಂ, ಒಂದು ರಾಜಕೀಯ ಅಬಳಕ ತಿಂಗಳದಾಗ ಒಂದ್ಸಲ ಎರಡು ಸಲ ಬೆಂಗಳೂರು ವಿಧಾನಸೌಧಕ್ಕೆ ಆಯಾ ಪಾರ್ಟಿಯವ್ರು ತೊಗೊಂಡು ಹೋಗಿರ್ತಾರೆ. ಅಬಳಕ ಜಿಲ್ಲಾ ಆಫೀಸ್ನವ್ರು ಏನಾರು ಇದ್ರೆ ಎಸ್ ಪಿ ಆಫೀಸ್ನವರು, ಕೋರ್ಟ್ನವರು, ಹೈಕೋರ್ಟ್ ಜಡ್ಜ್ ಜೊತೆಗೆ ಬಂದ್ರಿ, ಇಲ್ಲಿ ಏನಾರು ವಿಜಿಟಿ ಬಂದ್ರೆ ಅವರು ಬಂದು ತೊಗೊಂಡು ತಿಂದ ಹೋಗ್ತೀರ. ಇಷ್ಟ ಫೇಮಸ್ ಅದ ದೇವ್ರ ಕಾರಣ, ಅದಕ್ಕೆಲ್ಲ ಶಕ್ತಿ ಹಿರಿಯರ ಆಶೀರ್ವಾದ. ಬಹಳ ಕಷ್ಟ ಬಿಟ್ಟವ್ರಿ ನಾವೆಲ್ಲ. ಈಗೇನ್ ಬಸಪ್ಪಂದು ಕತೆ ಹೇಳಿದ್ರಿ ಅಲ್ರಿ, ಅವನು ಎಲ್ಲ ನಾವು ಇದಾಗ ಟ್ರ್ಯಾಕ್ಟರ್ನ ಕಡಿ ಹೇರಿ 5 ರೂಪಾಯಿ ಕಡಿ ಹೇರಿವಿ ರೀ ಅವನು ಕೊಡಿ ಬಸಪ್ಪ. ನಾವು ಕಡಿ ಹೇರಿ 5 ರೂಪಾಯಿ ರೀ, 3 ರೂಪಾಯಿ ಕಡಿ ತುಂಬಿ ಹೊಳ್ಳಿ ಕಡಿಬೇಕು, ಮತ್ತೆ 4 ರೂಪಾಯಿ ಮಾಡಿದ್ವಿ, 5 ರೂಪಾಯಿ ಮಾಡಿದ್ವಿ, 5 ರೂಪಾಯಿ ಮಾಡಿ ಎಲ್ಲ ಗುದ್ಲಿ ವಾರಿ ಮಾಡಿದೆಲ್ಲ ಇಡೀ ನಮ್ಮ ಸಿಗ್ಗಾಂ ತಾಲೂಕು ಒಟ್ಟು ಮುಗಿಸಿವಿ ಸರ್. ಭಾಳ ಅಂದ್ರೆ ಅತ್ಯಂತ ನೀವು ಹೇಳಿದ್ದು ನಮಗೆ ಖುಷಿ ಆತ್ರಿ, ಯಾಕಂದ್ರೆ ನಾವು ಬಸವ ನಾವು ದೊಡ್ಡ ದೊಡ್ಡ ಅವಂದು ನಮ್ದು ಒಂದೇ ದಿನ ಲಗ್ನ ಆಗಿತ್ತು, 130 ಜೊತೆ ಲಗ್ನ ರೀ. ಅವಂದು ನಮ್ದು ಒಂದ ಭಜನೆ ಹೊಂಡಿಸಿ ಅದ್ರಾಗ ಒಬ್ಬರು ಚಾ ಒಬ್ಬರು ಊಟ, 130 ಜೊತೆ ಲಗ್ನ ಇದ್ದು ರೀ ಇಲ್ಲಿ ಶರಣಪ್ಪನ ಮಾಡಿದಾಗ. ಅದ್ರಾಗ ನಂದು ಒಂದು ಕೂಡ ಆಗಿತ್ತು, 1 ರೂಪಾಯಿ ಖರ್ಚಿಲ್ಲ. ಭಾಳ ರೀ, ಭಾಳ ಭಾಳ ಒಳ್ಳೆ ಮಂದಿ ಅವ್ರು, 38-40 ಮಂದಿ ಸನೇಕ ಅದಾರ ಅವ್ರು, ಭಾಳ ಚಲೋ ರೀ. ಏನಿಸುತ್ತ ನೋಡಿದಾಗ ಭಾಳ ರೀ, ಭಾಳ ಖುಷಿ ಅನ್ನಿಸ್ತೈತಿ ರೀ. ಅಲ್ಲಿಂದ ಏನಾರ ಒಂದು ಕಾರ್ಯ ಮಾಡಿದ್ರೆ, ಕಟ್ನ ಮಾಡಿದ್ರೆ ಇಡೀ ಜಗತ್ತ ಬಂದು ಉಂಡ್ರಿ, ಅವ್ರೇನು ಹೆದರಲ್ರಿ, ಊಟ ಅನ್ನ ಅಂತ ಸಂತತ್ ಮಾಡಕ್ರಿ. ಭಾಳ ಅತ್ಯಂತ ರೀ, ಇಡೀ ನಮ್ಮೂರಾಗನ ಮುಂದವ. ನಾ ಚುರುಮರಿ ಖರೀದಿ ಎಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಖರೀದಿ ಮಾಡ್ತಾರೆ, ಖರೀದಿ ಎಣ್ಣೆಗೆ ಕರೆದು ಬಿಡ್ತೀರಿ ನೀವು? ಏನ್ ಏನ್ ಚುರುಮರಿ ಅಂತಾರೀ? ಬೆಳ್ಳುಳ್ಳಿ ಮಂಡಕ್ಕಿ, ಬೆಳ್ಳುಳ್ಳಿ ಚುರುಮರಿ. ಹಾ, ಮತ್ತೇನ್ ಮಾಡ್ರಿ? ಅಂದ್ರ ರುಚಿ ಅದ ಅಲ್ಲ. ಹಚ್ಚಿದ ಮಂಡಕ್ಕಿ ಯಾವ ಇವು? ಹಚ್ಚಿದ ಮಂಡಕ್ಕಿ. ಹಾ, ಹಚ್ಚಿದ ಮಂಡಕ್ಕಿ. ಇವು ಅತ್ಲಾಗ ಮೆತ್ತಗು ಇಲ್ಲ, ಅತ್ಲಾಗ ಇದನ್ನೂ ಇಲ್ಲ, ಕಡಕ್ ಐತಿ. ಇವ ಬಹಳ ಖರ್ಚಾಗದ ನಿಮ್ಮ ಹತ್ರ? ಇದ ಮಿರ್ಚಿ ಬಜೆ ಏನಾರ ತಗೋರಿ 20. ಇಡ್ಲಿ ಇಡ್ಲಿ ಎಷ್ಟು ಕೊಡ್ತೀರಿ? 2 ಅದು 20. ಒಟ್ಟು ಏನ್ ತಗೊಂಡ್ರಿ? 20. ಓ, ಮೊಸರು ಅವಲಕ್ಕಿ 15 ರೂಪಾಯಿ ಪ್ಲೇಟ್ ಅನ್ರಿ? ಈ ಬ್ಯಾಸಿಗಂತೂ ಮಸ್ತ್ ಇರ್ತದ ಅದಲ್ರಿ. ಮನೆಗ ಎಮ್ಮೆ ಐತನ? ಓ, ಮೊಸರು ಅಂದ್ರೆ ಹೈನು ಮನೆಗ ಐತಿ ನಿಮ್ದ? ಏನ್ ಚಿಂತ ಇಲ್ಲ. ಎಷ್ಟ್ ಲೀಟರ್ ಮೊಸರು ಹೋಗ್ತಿರಿ ದಿವ್ಸ? ಹಂಗಾರ 4 ಲೀಟರ್. ಚಾ ಹೆಂಗ? 5 ರೂಪಾಯಿ. 5 ರೂಪಾಯಿ ಒಂದ್ ಚಾ ಕಾಫಿ 10 ರೂಪಾಯಿ. 10 ರೂಪಾಯಿ ಚಾಕ್. 5 ರೂಪಾಯಿ ಮಸ್ತ್ ಹತ್ರ. ಹಾ,
ಪ್ರವಾಸ ಅಂತಂದ್ರೆ ನಾವು 95ನೇ ಇಸ್ವಿಯಿಂದ ನೋಡ್ತಾ ಇದ್ದೇವೆ. ಇಲ್ಲಿ ಬರತಕ್ಕಂತ ಕ್ವಾಲಿಟಿ ಮಾತ್ರ ಮನೆಯಲ್ಲೇ ಏನು ಇರುತ್ತೆ ನೋಡಿ, ಕ್ವಾಲಿಟಿ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ. ಈ ಹೋಟೆಲ್ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಮಿರ್ಚಿ, ಮಂಡಕ್ಕಿ, ಪುರಿ, ಆನಂತರ ದೋಸೆ ಸಾಯಂಕಾಲ ಸಿಕ್ಕಾಮು ಬಂಕಾಪುರದಿಂದ ಬಂದು ಸಾಯಂಕಾಲ ಅಕ್ಕಿ ಹೊತ್ಕೊಂಡು ಫ್ರೆಶ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಚುಮ್ಮರಿ ಮತ್ತೆ ಮಿರ್ಚಿ ಬಹಳ ಸ್ಪೆಷಾಲಿಟಿ ಈ ಹೋಟೆಲ್. ಎನಿ ಒನ್ ತಿಂಡಿ ಬೆಳಿಗ್ಗೆ ಉಪ್ಪಿಟ್ಟು ಇರ್ಬೋದು, ಪುರಿ ಇರ್ಬೋದು, ಇಡ್ಲಿ, ಅವಲಕ್ಕಿ ಮೊಸರು ಇರ್ಬೋದು, ಅಂದ್ರೆ ಏನೇ ಮಾಡಿದ್ರು ಒಂದ್ ಅವರ್ ಒಂದೂವರೆ ಗಂಟೆ ಕ್ಲೋಸ್ ಆಗ ಒಂದ್ ಐಟಮ್ ತಿರುಗಿ ಮತ್ತೆ ಬೇಕಂದ್ರೆ ಸಿಕ್ಕೋದಲ್ಲ. ಇಲ್ಲಿ ಈ ಹೋಟ್ಲಲ್ಲಿ ಬೇಕಾದಷ್ಟು ಕಡೆ ಚುರ್ಮರಿ ತಿಂದಿರ್ತೀರಿ, ಏನ್ ಸ್ಪೆಷಲ್ ರೀ ಇಲ್ಲಿ? ಇಲ್ಲಿ ಸ್ಪೆಷಲ್ ಏನಂತಂದ್ರ ಅವರು ಅಲ್ಲೇ ಇರುವತಕ್ಕಂತ ಒಂದು ಭಗವಂತನ ಒಂದು ಕೃಪೆ, ಅವ್ರ ಕೈಗುಣ. ಎಲ್ಲರ ಅಲ್ಲಿ ಅದು ಕೈಗುಣ, ಅನ್ನದ ಕೈಗುಣ ಸಿಕ್ಕೋದಲ್ಲ. ಆ ಮನೆತನದಲ್ಲೇ ಒಬ್ಬರಲ್ಲಿ ಮಾತ್ರ ಇರೋದ್ರಿಂದ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಅದು ಕ್ವಾಲಿಟಿ, ಆ ಕೈಗುಣ ಮೇನ್ ಫಸ್ಟ್ ಪಾಯಿಂಟ್. ಅವ್ರು ಏನೇ ಇವತ್ತ ಒಂದು ಹಾಕಿಕೊಟ್ರು ಅದು ಅಮೃತನ ಆಗಿರ್ತದೆ. ನೀವು ಬೇಕಾದ್ರೆ ತಿಂದು ನೋಡಿ. ಒಳ್ಳೊಳ್ಳೆ ಚುಮ್ಮರಿ ಇದೆ, ಸ್ಪೆಷಲ್ ಆಗಿ ಗಿರ್ಮಿಟ್ ಇದೆ, ಮಿರ್ಚಿನಿ ಇದೆ. ಬರೇ ಒಂದು ಟೈಮ್ ತಿಂದು ಸವಿದು ನೋಡಿ, ಅವಾಗ ನಿಮಗೆ ಅದ್ರ ರುಚಿ ಅದನ್ನೇ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಇರತಕ್ಕಂತ ಏನು ಗುಣಧರ್ಮ ಅನ್ನೋದು. ನೀವು ಬೇರೆ ಕಡೆ ಎಲ್ಲಾ ಕಡೆ ತಿಂದಿದ್ರಿ, ಇಲ್ಲಿ ತಿಂದು ನೋಡಿ. ಏನ್ರಿ ನಿಮ್ ಹೆಸರು? ಶಂಕರ ಅವ್ರೆ. ಶಂಕರಮ್ಮರು. ನೋಡ ಮಕ್ಕಳು ಇಷ್ಟೆಲ್ಲಾ ದೊಡ್ಡದು ಮಾಡಿದಾರೆ, ಈಗ ಊರು ತುಂಬಾ ಹೆಸರೈತಿ, ಏನಂತೀರಿ? ಏನಿಲ್ರಿ, ಎಲ್ಲ ದೇವ್ರ ಹೆಸರು, ಎಲ್ಲ ಚಲೋ. ದೇವ್ರ ಆಶೀರ್ವಾದ ರೀ, ಮತ್ತ ಏನಿಲ್ದ್ರಿ, ಮತ್ತ ದೇವ್ರ ಆಶೀರ್ವಾದ ಅಲ್ರಿ. ಏನೇನು ಇರ್ಲಿಲ್ಲ ಅಂತ ನಾವ್ ರೊಟ್ಟಿ ಅಲ್ಲ ಮಾಡಿ ಬಿಡುದ ನಾವ್ ಮಾಡೋದು. ಅವ್ರ ಅಪ್ಪ ಹಂಗ ಮಾಡ್ಸಂತ ಬಂದ್ರ ಹಂಗ ಮಾಡಿದ್ರು, ಈಗ ಅದ್ರ ಹಂಗ ಒಟ್ಟರು ಅಂತ ಹಂಗ ಮಾಡ್ತಾರ. ಏನ್ ತೊಂದ್ರೆ ಇಲ್ಲ, ತಾವ್ ದುಡಿಯಕ ತಾವ್ ತಿನ್ನಕ್ ಸಾಟಿ ಸಾಟಿ ನಾಲ್ಕು ಬಾಳಗದ ಐತಿ, ಮಂದಿ ಜನ ಐತಿ, ಎಲ್ಲ ಚಂದ. ಬಂದ ಮನೆ ಕೂಡಿ ಇದರಲ್ಲಿ ಈಗ ಅದು ಬಹಳ ಚಂದ. ಅಷ್ಟು ಸಸ್ತರನು ಚಂದ ಅದಾರ, ಚಂದ ಅದಾರ ಮಕ್ಕಳು, ಚಂದ ಅದಾರ ಮೊಮ್ಮಕ್ಕಳು, ಬಹಳ ಜನ ಅದಾರ. ಪುಣ್ಯ ಮಾಡ್ರಿ. ಪುಣ್ಯ ಅವ್ರ ಪುಣ್ಯನ್ರಿ, ದೇವ್ರ ಪುಣ್ಯನ, ದೇವ್ರ ಆಶೀರ್ವಾದ, ಹಿರಿಯರ ಆಶೀರ್ವಾದ. ಅವ್ರ ತಾಯಿ ಲಗ್ನ ಹೆಂಗಾಗಿತ್ತು ಅಂದ್ರೆ ಸರ್, ಹೆಂಗಾಗಿತ್ತು ಅಂದ್ರೆ ಅವರಪ್ಪಗೊಬ್ರು ಕನ್ಯೆ ಕೊಡೋರು, ಅಕ್ಕಿ ಕಾಳಿನ ದಿನ ಕನ್ಯೆ ಕೊಟ್ಟೇ ಇಲ್ರಿ, ಅಕ್ಕಿ ಕಾಳಿನ ದಿನ ಕನ್ಯೆ ಕೊಟ್ಟಿಲ್ಲ. ಅವ್ರ ತಾಯಿ ಬಸಪ್ಪರ ತಾಯಿ ಹತ್ತಿ ಬರ್ಸಾಕ್ ಹೋಗಿದ್ರು ಹೊಲಕ್ಕೆ, ಒಬ್ರು ಸೌಕಾರದ ಗುಳಿಕೆರಿ ಬುದ್ದಪ್ಪ ಸೌಕಾರದ ಹತ್ತಿ ಬರ್ಸಾಕ್ ಹೋಗಿದ್ರು. ಏ ಹೋಗ ಅಲ್ಲಿ ಮನ್ಯಾಗ ನಮ್ಮ ಹೊಲ್ದಾಗ ಕರ್ಕೊಂಬೋಗ ಅಂದು ಬಸಪ್ಪರ ಅಜ್ಜನ ಕಳಿಸಿ ಆ ತಾಯಿ ಕರ್ಕೊಂಬಂದು ಸೂರ್ಯ ಕುಂದಿರ್ಸಿದ್ದು ಅಕ್ಕಿ ಕಾಳು ಹಾಕಿದ್ದು ಹಣ್ಣಿಟ್ಟಲ್ಲ ಏನಿಲ್ಲ ನೋಡ್ರಿ. ಆ ತಾಯಿ ಪುಣ್ಯ ಅಂದ್ರೆ ಇವತ್ತು ದೊಡ್ಡ ಫ್ಯಾಮಿಲಿ ಆಗೈತ್ರಿ ಅವ್ರದ್ದು. ಈಗ ಅದಾರಲ್ಲ ಅದಾರಿ ತಾಯಿ, ಅದೇ ಮಾತಾಡ್ಸಿದೆ. ಹಾ ಶಂಕರಮ್ಮ ರೀ, ಆ ತಾಯಿ ಹೆಸರು ಶಂಕರಮ್ಮ. ಅಕ್ಕ ಶಂಕರಮ್ಮ ಅಲ್ಲ, ದೇವತಾ ಪುರುಷನ ರೀ ಅವರು. ಏನು ಗೊತ್ತಿಲ್ಲ, ಹೊಲದಾಗ ಹತ್ತಿ ಬಿಡಿಸೋರ್ ಕರ್ಕೊಂಬಂದ್ ಕರ್ಕೊಂಬಂದ್ರು ಅಂದ್ರೆ ಅಕ್ಕಿ ಕಾಳಿನ ಟೈಮ್ಗೆ ಮದ್ಮಗಳು ಬರಲೇ ಅಲ್ರಿ, ಬೇರೆ ಅದ್ರ ಕೈ ಗೊರ್ತ ಮಾಡಿದ್ರು ಬಸಪ್ಪರ ಅಪ್ಪಗೆ ಮಾಡ್ಲಿದ್ದಾಗ ಇಷ್ಟೊತ್ತಿನ ಹೋಗಿ ಆ ಮುಂಜಾನೆ ಹತ್ತಿ ಬಿಡ್ಸಾಕ್ ಹೋದವ್ರು ಕರ್ಕೊಂಬಂದು ಕುಂದಿರ್ಸಿದ್ದು ಅರ್ಶಿನ ಹಚ್ಚಿದ್ದು ಸೂರ್ಯರ್ದಿದ್ದು ಬಸಪ್ಪರ ಅಪ್ಪ ಜೊತೆ ಮಾಡಿ ಅಂದ್ರೆ ಬೇರೆದ್ರ ಒಂದು ಲಗ್ನ ಆಗ್ತಿತ್ತಲ್ಲ ಅದ್ರಾಗ ಕುಂದಿರ್ಸಿಬಿಟ್ರು ನೋಡ್ರಿ. ಅವ್ರು ಭಾಳ ಚಲೋ ಮಂದ್ರಿ, ಅಷ್ಟರು ಬಂತವ್ರು ಒಳ್ಳೆ ವಾತಾವರಣ, ಸಣ್ಣ ಹುಡುಗ್ರಿ ಅಂತ ಹಿಡಿದು ಯಜಮಾನ್ರ ಮಟ್ಟನು ಒಳ್ಳೆ ಮಂದಿ. ನಮ್ಮ ಇಡೀ ನಮ್ಮ ತಾಲೂಕಿನಾಗನ ಅಂತ ಮಂದಿ ಎಲ್ಲಿ ನೋಡಿಲ್ಲ. ಈ ಹೋಟೆಲ್ ಮಾಡ್ಬೇಕಂತ ಐಡಿಯಾ ಬಂದಿದ್ದ ಯಾವಾಗ? ನಾ ಯಾವಾಗ್ಲಿ ಐತ್ರಿ, ನನ್ನ ಮದ್ವೆ ಮಾಡ್ಕೊಳ್ಳಕ್ಕಿಂತ ಮೊದ್ಲ ಅದನ್ನ ಮಾಡ್ಯಾರ. ಅವ್ರೊಬ್ಬರೇ ಇದ್ದಾಲಿಂದ ನಾ ಅದನ್ನ ಮಾಡ್ಕೊಂತ ಬಂದಾರೆ. ಮತ್ ನೀವು ಬಂದ ಮೇಲೆ ಅವ್ರ ಜೊತೆ ಕೂಡಿ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ತದ. ಹಂಗ ಬೇಕಂತ ಹಂಗ ಬೇಕಂತ ಹಂಗ ಆ ತಗೊಂಡ್ ಮಾಡ್ಕಂತ ಮಕ್ಕಳ ಸಾಲಿ ಕಲ್ಸಂತ ಹಂಗ ದುಡ್ಮಿ ಮಾಡ್ಕಂತ ಹಂಗ ಚಂದನೆ ಹಾಕೋದ್ರಿ. ಅವಾಗ ಇಷ್ಟೆಲ್ಲ ವ್ಯವಸ್ಥೆ ಇರ್ಲಿಲ್ಲಮ್ಮ, ಈಗಂತೂ ಮಿಕ್ಸಿ ಬಂದವು, ಸ್ವಿಚ್ ಹಾಕಿ ನಾವ್ ಹಂಗ ದುಡಿಯದಾರಿ ಹಂಗ ಹಂಗ ಬಾವಿ ಸೇದಿ ನೀರ್ ತರ್ತಿದ್ವಿರಿ. ನಾವ್ ಅವಾಗ ನಾವ್ ನೀರ್ ಹೊರ್ಬೇಕು, ಅವ್ರ ಅಂಗಡಿ ಮಾಡ್ಬೇಕು. ಈಗಲ್ರಿ ಎಲ್ಲ ಕುಂತಲ್ಲಿ ಹಂಗ ಬೇಣಿ ಕರ್ದಂಗಿಲ್ಲ, ಎದಿ ಮ್ಯಾಗಲ್ ಬೇಣಿ ಕರ್ದಂಗಿಲ್ಲ. ಅವಾಗ ದುಡ್ದಿದ್ದ ಅದಕ್ ದೇವ್ರದು ಹಿರಿಯರ ಆಶೀರ್ವಾದ ಅಂತ ಹೇಳೋದು. ಅದಿದ್ರೆ ನಮ್ಗೆಲ್ಲ ನೀಡಿದ್ರಿ. ಹೌದು, ಆದ್ರೂ ನೀವು ಇಷ್ಟ ಕಷ್ಟ ಇದ್ರು ಏನೋ ಮಾಡಿದ್ರು ಮಕ್ಕಳ ಚಂದಗ ಶಾಲಿ ಕಳಿಸಿರಿ, ಓದ್ಸಿರಿ, ಅದು ಖುಷಿ ಆಗದ್ ನನಗೆ.
ತಂದಿ ಹಂಗನ ಹಿರಿ ಮಗ ಎಲ್ಲಾರನ್ನ ಹಂಗ ಒಳ್ಳೇದ್ ಮಾಡ್ಕಂತಾನ ಬಂದಾನ ರೀ. ಅವನಿಂದ ಎಲ್ಲ ನಡೆದ್ರಿ. ಎಷ್ಟು ಅಣ್ಣತಮ್ಮಗಳು ಹಂಗ ನೆಡ್ಕೊಂಡಲ್ಲ, ಒಬ್ರಿಗೆ ಯಾರಿಗೂ ಏನ್ ತೊಂದ್ರೆ ಇಲ್ಲ, ಎಲ್ಲಾರ್ಗಿ ಚಂದ ನೆಡ್ಕೊಂಡ. ಮನೆಗೆ ಹಿರಿಯಮ್ಮಗಪ್ಪ ಎಲ್ಲ ನೋಡ್ಕೊಂಡು ಹೋಗ್ತಾನ, ನಮ್ಗೆ ಏನ್ ಚಿಂತೆ ಇಲ್ಲ ಅಂತಿದ್ರ, ಏನ್ ಹೇಳ್ತೀರಿ ಅದಕ್ಕೆ? ಅದೇ ನಮ್ಮ ತಾಯಿಯರ್ ಹೆಂಗದ ನಾವು ಹಂಗೆ ಹೇಳ್ಕೊಂತ ಇದನ್ನ ಮಾಡ್ಕೊಂತ ಎಲ್ಲ ಮಾಡ್ಕೊಂತ ಹೊಂಟೇರಿ ನಾವು. ಹಂಗೆ ಅವ್ರ ಆಶೀರ್ವಾದದಿಂದ ನಮ್ಮ ಅಪ್ಪಾರ ಹಿರಿಯರು ಅವಳ ಕಗ್ಗೋ ದೇವರು ಎಲ್ಲರ ಆಶೀರ್ವಾದದಿಂದ ಚಂದ ಐತೆ. ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳ್ತಾರೆ, ಹಿರಿಯ ಮಗನ ತ್ಯಾಗ ಮಾಡ್ಬೇಕಾಗತ್ತೆ, ನಿಮ್ಮನ್ನ ನೋಡಿ ಅವ್ರು ಕಲಿಯೋದಿರುತ್ತದೆ. ಹೌದಲ್ರಿ, ಮೇಟಿ ಇದ್ದಂಗೆ ದೊಡ್ಡ ಅಣ್ಣ ಅಂದ್ರ ಎಲ್ಲಾ ನಿಭಾಯಿಸಿದಿರಿ. ಒಂದ್ ಒಳ್ಳೇದ್ ಬಂದಿರುತ್ತ, ಕೆಟ್ಟದ್ ಬಂದಿರುತ್ತ, ಹಾಗೆ ಮೂರು ಮಕ್ಕಳ ಲಗ್ನ ಮಾಡಿವ್ರಿ, ಇವ್ರು ಅಷ್ಟು ಲಗ್ನ ನಾನ ಮಾಡೇನ್ರಿ, ತಮ್ಮಗಳು ಎಲ್ಲರೂ ನಾನ ಮಾಡೇನ್ರಿ. ನನ್ನ ಒಬ್ಬ ಮಾಡಿದ್ರು ನಮ್ಮ ಅಪ್ಪಾರ, ಐದು ಮಂದಿ ಇದ್ರು ನಾನ ಮಾಡೇನ್ರಿ. ನಾ ತಳಿ ಭಾಗ್ಯದ ಮಾಡ್ಕೊಂಡ್ರಿ, ಹೆಗಡಿನ ಸರ್ಕಾರದಾಗ ಸಾಮೂಹಿಕ ಲಗ್ನದಾಗ ನಾ ಲಗ್ನ ಮಾಡ್ಕೊಂಡ್ ಶ್ರೀ ಹೆಗಡಿನ ಸರ್ಕಾರ ಇತ್ತು. ನಂದಾಗೈತಿ ಇವ್ರು ಇವ್ರು ಎಲ್ಲರೂ ಬಾಗಲಾಗ ಮಾಡಿದ್ರಿ. ಐದು ಮಂದಿ ಸ್ವಂತ ಖರ್ಚು ಮೇಲೆ ಬಾಗಲಾಗ ಮಾಡಿದ್ರು ಐದು ಮಂದಿ ಮನಿ ಮುಂದೆ. ಎಲ್ಲರೂ ಸ್ವಂತ ಮಾಡಿವ್ರಿ, ಯಾರ ಕಡೆಯಿಂದ ಏನ್ ಇದನ್ನ ಮಾಡಿಲ್ಲ. ನಮ್ಮ ಎರಡು ಹೆಣ್ಮಕ್ಳು ಕೊಟ್ಟವ್ರಿ ನೋಡ್ರಿ. ಅವಾಗ ಮದುವೆ ಹೆಂಗ ಹಾಕಿದ್ವು ಅಂತಂದ್ರ ಮಾಡಾರು ಎಲ್ಲ ಸಿಗ್ತಿದ್ರು ಅವಾಗ. ಹೌದಲ್ರಿ, ಅಂದ್ರೆ ಎಲ್ಲಾರು ಸಾಥ್ ಕೊಡ್ತಿದ್ರು ಅಂತ. ಈಗ ಆ ಪರಂಪರೆನೆ ಹೋಗ್ತಾರ್ರಿ? ಆ ಪರಂಪರೆ ಇಲ್ಲ, ಏನಿದ್ರು ನಾವ ಜವಾಬ್ದಾರಿ ತಗೊಂಡು ನಾವ ಮಾಡ್ಕೊಬೇಕು. ಅವಾಗ ಎಲ್ಲದಕ್ಕೂ ಹ್ಯಾವಿ ಖರ್ಚು, ಈ ಪ್ರತಿಯೊಂದನ್ನ ಮೊದ್ಲಾಕ ಏನಿದ್ರು ಸಾಮಗ್ರಿ ಇಲ್ಲೇ ಊರಾಗ ಸಿಗ್ತಿದ್ರು. ಏನಾರ ಒಂದ್ ತಗೋಬೇಕಂದ್ರೆ ಈಗ ಹಂಗೆ ತಂಗಿ ಮಗ ಈಗ ಎಲ್ಲ ಇದ್ರು ಕೊಂಡ ತಂಬರ್ಬೋದು. ಅವಾಗ ಯಾರು ನಿಂತು ಮಾಡಂಗಿಲ್ಲ, ಎಲ್ಲದಕ್ಕೂ ಆಳಿಗೆ ಆಯ್ತು, ಅಡಿಗೆ ಮಾಡೋರಿಗೆ ಆಯ್ತು, ನೀಡೋರಿಗೆ ಆಯ್ತು, ಎಲ್ಲ ಬಾಡಿಗೆ ಕೊಟ್ಟ ತರಬೇಕು. ಹಂಗಾಗ್ಬಿಡ್ತೇವೆ, ಹಂಗಾಗ್ಬಿಡ ಮೊದಲು ಹಂಗಲ್ರಿ. ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ರ. ಈಗೆಲ್ಲ ನೋಡ್ರಿ, ಅವ್ರ ಬಾಗಲ್ದಾಗ ಯಾರು ಮಾಡ್ಕೊಂತಿದ್ದಿಲ್ಲ ಅವಾಗ. ಹೇಳಿದ್ನಲ್ಲ 150 ಜೊತೆ 200 ಜೊತೆ ಈ ಚಾಣುವ ಸ್ವಪ್ನ ಇಲ್ಲೇ ಬಂದು ಈಗ 44 ವರ್ಷ ಗಂಟ್ಲೆ ಪುರಾಣ ಮಂಗಳ ಕಥೆಯಲ್ಲಿ 44 ವರ್ಷನೂ ಸಾಮೂಹಿಕ ಲಗ್ನ ನಡೆದವು. ಆ ಟೈಮ್ನಾಗ ಈಗ ಈ ತಿತ್ತಲಾಗ ಒಂದ್ 10-20 ಹಾಕಂತಾವ್. ಈಗ ಹಿಂದ 20 ವರ್ಷದಿಂದ 150-300 ಜೊತೆ ಹಾಕಿದ್ವು. ಯಾರು ಗಂಡುಗಳು ಯಾರು ಮದ್ಮ ಯಾರು ಇದು ಏನ್ ಜನದ ಗೊತ್ತಾಕಿದ್ದಿಲ್ಲ. ಅಷ್ಟು ವಿಜೃಂಭಣೆ ನಡೀತಿದ್ವು, ಎಲ್ಲಾರು ಅಂತದ್ರಾಗ ಮಾಡ್ತಿದ್ರು ಧಾರ್ಮಿಕ ಕಾರ್ಯದೊಳಗನೆ. ಮನಿ ಮುಂದ್ ಮಾಡೋದ ಬಹಳ ಕಠಿಣ ಇತ್ತು. ಈಗ ಎಲ್ಲಾರು ಧಾರ್ಮಿಕ ಕಾರ್ಯ ಬಿಟ್ಟಾರ, ಮನಿ ಮುಂದ ಮಾಡ್ತಾರ. ಆದ್ರೆ ಎಲ್ಲವೂ ಬಾಡಿಗೆ ತಂದ ಮಾಡ್ಬೇಕು, ಆಳು ಹೋಳು ಎಲ್ಲಾನು. ಉಡಾನರ್ ಯಾರು ನಿಂತು ಮಾಡಂಗ, ಯಾರು ನಿಂತು ಮಾಡ. ಮನೆಯನ್ನಾರು ಇದ್ರಾಟ ಹೆಂಗ್ ನಮ್ ಕೂರ್ ಕುಟುಂಬ ಇರ್ತದೆ ಹೆಂಗಿದ್ರಾಟ ಒಂದಿಟ್ಟು ಕೈ ಜೋಡಿಸಿ ಮಾಡೋದು. ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಎಲ್ಲ ದೂರ ಮಾಡ್ಕೊಂಡು ದೂರ ಮಾಡ್ಕೊಂಡ್ರಿಂದ ಈಗ ಎಲ್ಲರಿಗೆ ಅಷ್ಟು ಬೆಲೆ ಬಂದ್ಬಿಟ್ಟತಿ. ಈಗ ದುಡಿಮೆ ಮಾಡೋರಿಗೆ ಆಯ್ತು ಎಲ್ಲ, ಈ ಕಾಲಮಾನ ಆ ಟೈಪ್ ಐತಿ. ನಾವ್ ಯಾವ ಗದ್ದಲ ವಗೇರಿಗಳು ಮನ್ಯಾಗಾರ ನಡೀಲಿ ಹೊರಗಾರ ನಡೀಲಿ ಅದಕ್ಕೆ ಯಾರು ಕಿವಿನ ಕೊಡಕ್ ಹೋಗಲ್ಲ. ಅದೇಟ್ ನಡೀತಿರ್ತಿ, ಎಷ್ಟೊತ್ತು ನಡೀತಿರ್ತೈತಿ ಗದ್ದಲ, ಅದ್ ಮತ್ತೆ ಸ್ವಲ್ಪ ಹೊತ್ತಿಗೆ ಬಂದ್ ಹಾಕತ್ತೆ ಅನ್ನೋದು ಖಾತ್ರಿ ಇರ್ತೈತಿ. ಅದಕ್ಕೆ ಕೈ ಬಿಟ್ಬಿಡ್ತೀವಿ ನಾವು, ಅದ್ ಮುಂದ್ ವರ್ಷಕ್ಕೆ ಹೋಗಲ್ಲ. ಅಲ್ಲಿಗೆ ಸ್ಟಾಪ್ ಅದು, ಯಾರೇ ಇಲ್ಲಿ ನೀವು ಹೊರ ನಡ್ರಿ ಒಬ್ರು ಅಂತ ಅಂದ್ಬಿಡ್ತೀವಿ. ಅಷ್ಟ 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 ಅಲ್ಲಿಗೆ ಕ್ಲೋಸ್. ಅದು ಇರ್ತಾವ ಗದ್ದಲ ಕೂಡ ಕುಟುಂಬ ಆದ್ರೂ ಇರ್ತಾವ, ಗಂಡ ಹೆಂಡತಿ ಇಬ್ಬರಂಗಿಲ್ಲ. ಆದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಂಗಿಲ್ಲ, ಪ್ರಾಶಸ್ತ್ಯ ಕೊಡಂಗಿಲ್ಲ. ಅದ್ರಾಗ ಒಬ್ಬರನ್ನ ಹೊರಗೆ ಹಾಕ್ಬಿಡೋದು, ಅಲ್ಲಿ ಶಾಂತ ಆಗ್ಬಿಡ್ತದೆ. ಮುಂದುವರ್ಸ ನೋಡ್ರ ಮುಂದುವರಿತೈತಿ, ಅದನ್ನ ಒಬ್ಬರನ್ನ ತಾಮಿ ಮಾಡಿ ಹೊರಗೆ ಕಳಿಸ್ಬಿಟ್ಟು ಹೋಗೋದು. ಯಾಕಂದ್ರೆ ನಾವು ಹಿಂದಿಂದ ಹಾಕಿರ ನಾವು ಒಟ್ಟ ಇವತ್ತಿನ ಇವ ತಮ್ಮಗಳಾದ್ರೂ ಲೇ ಅನ್ನಂಗಿಲ್ಲ. ಯಾರು ಜಗಳ ತಮ್ಮನ ಮಕ್ಕಳು ಅಂತೇಳಿ ಬೈತಿರ್ತಾರ, ಅಣ್ಣನ ಮಕ್ಕಳಿಗೆ ಬೈತಿರ್ತಾರ. ಅದ್ ಬೇದ್ರೆ ನಮ್ಗೆ ಸರಿ ಬರಂಗಿಲ್ರಿ, ಅದ್ರ ಪದ್ಧತಿ ಇಲ್ಲ. ಒಂದ್ಸಲೂ ಇಲ್ಲ ಇದ್ರಾಗ ಒಂದ್ ನೋಡ್ ಮಂದಿಗೆ ಯಾರು ಹಿರಿಯರು ಯಾರು ಕಿರಿಯರು ಅನ್ನೋದು ಗೊತ್ತಾಗಲ್ಲ. ಎಲ್ಲಾರು ಸಮನಾಗಿದ್ದೀನಿ ಅಂತಾರೆ, ಯಾರ ಅಣ್ಣ ಯಾರ ತಮ್ಮ ಗೊತ್ತಾಗಿಲ್ಲ, ಜನನ ಕೇಳ್ತಾರೆ. ಈಗ ನಿಮ್ ಜನರೇಷನ್ ಅಣ್ಣ ತಮ್ಮದು ಒಗ್ಗಟ್ಟಿತ್ತು, ಗುಟ್ಟಿತ್ತು, ಅವು ಇದ್ಲು, ನೀವ್ ಇದ್ರಿ ಆಯ್ತು. ಈಗ ಸ್ವಸ್ಥರು ಬೇರೆ ಮನೆಯಿಂದ ಬಂದಿರ್ತಾರೆ, ಅವ್ರಿಗೆ ನಿಮ್ ಮನೆ ಪರಿಸ್ಥಿತಿ ಅದು ಇದು ಹಿಂಗೆ ಹಿಂಗ್ ಒಗ್ಗಟ್ಟು ನಾವ್ ನಾವ್ ಮನವರಿಕೆ ಮಾಡಿ ಕೊಟ್ಬಿಡ್ತೇವೆ. ನಮ್ಮ ಹೆಂಡರಿಗೆ ಮಕ್ಕಳಿಗೆ
ನಾವು ಮನೆಯವ್ರು ಹಿರಿಯರ ಕಡೆಯಿಂದ ಹೇಳ್ಬೇಕು ಅಂತಲ್ಲ, ನಾವು ನಾವ ನಮ್ ಮನ್ಯಾನ ಪರ ಸುತ್ತಿ ಹಿಂಗ ಐತಿ, ನಾವ್ ಮುದ್ದ ಅವ್ರಿಂದ ಯಾರಿಲ್ರಿ, ಅವ್ರ ಏನೋ ಇರ್ಲಿ ರಿಲೇಷನ್ ಒಳಗ ಅದಾರ ಅವ್ರಿಗೆ ಒಂದಿಟ್ಟ ಇದು ಐತಿ. ನಮ್ಗೆ ಹೆಂಗ ಯಾರು ಐತಿ ಬರ್ತಾನ ಅನ್ನೋದು ಅವ್ರಿಗೆ ಒಂದಿಟ್ಟ. ಆ ಮಂತ್ಯಾನಿಂದಾನ ಬಂದಾರ ಅವ್ರು, ಯಾರು ಶ್ರೀಮಂತ ಮಂತ್ಯಾನಿಂದ ಬಂದವ್ರಲ್ಲ, ಅವ್ರಿಗೆ ಬರ್ತಾನ ಅಂದ್ರೆ ಏನನ್ನ ಅವ್ರಿಗೆ ಗೊತ್ತೈತಿ. ನಾವು ಒಂದಿಟ್ಟು ತಿಳಿ ಹೇಳ್ತೇವೆ, ಕೂಡ್ಕೊಂಡು ಹೊಂಟೇವಿ. ಏನಾಗ ಗದ್ದಲ ನಡೀತಿತ್ತು ಅಂತಂದ್ರೆ, ನಾ ಆರು ಮಂದಿ ಆಗ್ತಂಗೆ ಇರತ್ತಂದ್ರೆ ಮತ್ತೆ ಬೇರೆ ಬೇರೆಯಿಂದ ಬಂದಿರ್ತಾರೆ, ಇಲ್ಲ ನಂಗಿಲ್ಲ. ಏನಾಗ ಗದ್ದಲ ನಡೀತಿತ್ತು ಅಂದ್ರೆ ಅದನ್ನ ಅದಕ್ಕೆ ಅವತ್ತ ಆರು ಮಂದಿ ಅಂತಂದು ಕೂಡ ಮಾಡಿದೆ. ಅದಕ್ಕೆ ಸುಮ್ಮನೆ ಹೊಂಟೈತಿ, ಇಲ್ಲ ಅಂತಂದ್ರೆ ನಾವು ಅದಕ್ಕೊಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತೋ ಇಷ್ಟೊತ್ತಿಗೆ ನಾವು ಬೇರೆದಾರ ಹಂಗೆ ಬೇರೆ ಹಾಕಿದ್ವಿ. ಅದು ಏನೋ ಬರಲಿ, ಅದನ್ನ ಹತ್ತಿಕೊಂಡು ಕೂಡ್ಕೊಂಡು ನಾನು ಅವ್ರು ಇವ್ರಿಗೆ ಹೇಳ್ಬೇಕು ಅನ್ನಂಗಿಲ್ಲ, ಅವ್ ನಮ್ಮ ಇದಕ್ಕೆ ಹೇಳ್ಬೇಕು ಅನ್ನಂಗಿಲ್ಲ. ಇದ್ರೊಳಗೆ ನಮ್ಮ ಹೆಣ್ಮಕ್ಳು ಅವ್ರ ಹೆಣ್ಮಕ್ಳನ್ನ ಭೇದ ಭಾವ ಇಲ್ಲ, ಯಾರೇ ಇರಲಿ. ನಾನು ಎಂತಿದ್ರೆ ಅವ್ರು ಬುದ್ಧಿವಾದ ಹೇಳ್ತಾರೆ, ಅವ್ರ ಹೆಣ್ಮಕ್ಳಿಗೆ ನಾನು ಸಣ್ಣವಾದ್ರೂ ನಾನು ಒಂದಿಟ್ಟು ಹೇಳ್ತಿರ್ತೇನೆ. ಈ ಪರಂಪರೆ ಈ ಮನೆಯಾಗ ಐತಿ, ಆ ಒಂದು ಉದ್ದೇಶಕ್ಕೆ ಎಲ್ಲ ಕೆಡೋದು ದುಡ್ಡಿನಿಂದ ಅಂತ ಹೇಳ್ತಾರೆ ದೊಡ್ಡವರು ಆದಾಗೆಲ್ಲ, ಒಂದ್ ಸ್ವಾರ್ಥ ಅನ್ನೋದು ಹೊಟ್ಟೆ ಹುಟ್ಟುತ್ತೆ. ಹೌದಲ್ರಿ, ಅವ ದುಡಿತಾನ, ಇನ್ನೊಬ್ಬ ಕಡಿಮೆ ದುಡಿತಿರ್ಬೋದು, ಒಬ್ರು ಜಾಸ್ತಿ ದುಡಿತಿರ್ಬೋದು, ಅವನ್ ಅಂತವನ್ನೆಲ್ಲ ಸಣ್ಣ ಸಣ್ಣ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಇಲ್ಲ, ಅವನ್ನೆಲ್ಲ ನಾವ್ ತಿಳಿಗೆ ಹಾಕಕ್ ಹೋಗಂಗಿಲ್ಲ. ಅದೇ ರೀ, ಈಗ ನೀವು ಮಾಡಲಿಲ್ಲ ಅಂದ್ರೆ ಕಟ್ನೆಗಳು ನನ್ನ ಮಕ್ಕಳವರೇ ಇರ್ಲಿ, ನನ್ನ ಸಂಸಾರಕ್ಕೆ ಸಂಬಂಧಪಟ್ಟಿದ್ವರೇ ಇರ್ಲಿ, ಅವನ ಸಂಸಾರಕ್ಕೆ ಅವನ ಮಕ್ಕಳಿಗೆ ಸಂಬಂಧಪಟ್ಟಿದ್ವರಲ್ಲಿ, ಅವಂಗ ಸಂಬಂಧಪಟ್ಟಿದ್ವರು ಇರ್ಲಿ, ಎಲ್ಲಾ ಕಾರ್ಯಗಳು ಸುಗಮವಾಗಿ ನಡೆದಾವ. ಬೇರೆ ಬೇರೆ ಕಡೆ ತಿಳಿ ಹಾಕಂಗಿಲ್ಲ, ನಾವು ಎಲ್ಲಾ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆದಾವ ಅಂತಂದ್ ಬಳಕ. ಈಗ ನನ್ನ ಮಕ್ಕಳಿಗೆ ಅಥವಾ ನನಗೆ ಏನಾರ ತೊಂದರೆ ಮಾಡ್ಯಾರ ಅಂತಂದ್ರೆ, ಅಥವಾ ನಮ್ಮ ತಮ್ಮಗಳು ತೊಂದರೆ ಮಾಡ್ಯಾರ ಅಂದ್ರೆ ಅವಂಗ ತಿಳಿಯಾಗಿತ್ತು ಅಂತಂದ್ರೆ ಅದು ಭೇದ ಭಾವ ಹೊಡ್ತೈತಿ. ಅದು ಇಲ್ಲ ಇಲ್ಲ, ಏನ ಕೆಲಸ ಕಾರ್ಯ ಬಂದ್ರು ಎಲ್ಲವೂ ಸುಗಮವಾಗಿ ನಡೆದಾವು, ಯಾವ ಬ್ರೇಕಾಗಿ ತಗೊಂಡಿಲ್ಲ, ಯಾವ ಹಿನ್ನಡೆ ಆಗಿಲ್ಲ, ಆದ್ಮೇಲೆ ಇದು ಕೀಳು ಅಂತ ಯಾವ್ದು ನಡೆದಿಲ್ಲ. ಆ ಒಂದು ಉದ್ದೇಶಕ್ಕೆ ಇದು ಹೊಂಟದ. ಅಂದ್ರೆ ಏನಾದ್ರೂ ಬಂದ್ರೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಹೆಚ್ಚಾಗಿ ಚರ್ಚೆ ಮಾಡೋದು ಕಡಿಮೆ, ಎಲ್ಲ ಅವ್ರ ಜವಾಬ್ದಾರಿ ಮೇಲೆ ಮಾಡೋದು, ಅವ್ರ ಏನ್ ಮಾಡ್ತಾರ ಅದಕ್ಕೆ. ಎಸ್, ಚರ್ಚೆ ಮಾಡೋದು ಕಮ್ಮಿ, ಅವ್ರೇನ್ ಹೇಳ್ತಾರ ಅದಕ್ಕೆ. ಈಗಲೂ ನೀವು ಈಗಿನ ಪೀಳಿಗೆಗೆ ಏನು ಕಾಲೇಜ್ ಹೊಂಟ್ರೆ ನಿಮ್ಮ ಮಕ್ಕಳೆಲ್ಲ ಇದನ್ನ ನೋಡಿದ್ರೆ ಅವ್ರಿಗೂ ಕೂಡ ಅದೇ ಭಾವನೆ ಇದೆ. ಈಗ ಅದನ್ನ ನಾವು ಕಲ್ಸೋದ, ನಾವೇನ್ ಬೆಳೆದ್ ಬಂದೇವಿ ಅದ ಪರಂಪರೆ ಒಳಗೆ ಬೇರೆ. ನೀವು ಕಲಿತರು ಅಷ್ಟ, ನೀವು ನೌಕರಿ ಹೋದ್ರು ಅಷ್ಟ, ಹೋಲಿಕರು ಅಷ್ಟ, ಮನಿ ಕಾಯ್ಕ ಅನ್ನೋದು ಏನತ್ತಲ್ಲ ಅದಕ್ಕೆ ಶರಣ ಆಗ್ರಿ ಅಂತ ಹೇಳ್ತೇವೆ ನಾವು. ಮನಿ ಕಾಯ್ಕಾಯಿಗಳು ಏನದಾವಲ್ಲ ಅವ್ಕೆ ಶರಣ ಆಗ್ರಿ ಅಂತ ಹೇಳ್ತೇವೆ. ಯಾಕೆ ಅದನ್ನ ನಮ್ಮ ಈಗ ಒಂದು ಬುನಾದಿ ಹಾಕಿಬಿಟ್ಟಿದ್ದು ಅದ ನಮಗೆ, ನಾವೇನ್ ಕಾಯ್ಕೆ ಮಾಡ್ಕೊಂಡ್ ಬಂದೇವಿ ಅದಕ್ಕೆ ಮೊದಲ ಶರಣಾರ್ಥಿ ಆಗ್ರಿ, ಸೇವಾ ಮಾಡ್ರಿ, ಎಟ್ರ ಮಾಡ್ರಿ, ನಿಮ್ಗೆ ಮುಂದುವರಿತೀರಿ ಅಂತ ಹೇಳ್ತೀವಿ. ಅಣ್ಣ ದಂಧ್ಯದ ಬಗ್ಗೆ ಒಟ್ಟ ಇದು ಮಾಡಕ್ ಹೋಗ್ಬಿಡ್ರಿ, ಅದ್ರದ್ದು ಒಂದಿಟ್ಟು ಇದು ಮಾಡ್ರಿ, ಸೇವಾ ಮಾಡ್ರಿ ಅಂತ ಹೇಳ್ತೇವೆ. ನಮಸ್ಕಾರ ರೀ ಅವರ. ನಿಮ್ಮ ಹೆಸರು ರೀ? ನೀವು ಈ ಮನೆಗೆ ಹಿರಿಯ ಸೊಸೆಯೇನ್ರಿ? ಹೇಳ್ರಿ, ದೊಡ್ಡ ಜವಾಬ್ದಾರಿ ನಿಭಾಯಿಸಿದಿರಿ. ಯಾಕಂದ್ರೆ ಹಿರಿಯ ಮಗ ಹಿರಿಯ ಸೊಸಿ ಅಂತಂದ್ರ ಬಹಳ ದೊಡ್ಡ ಜವಾಬ್ದಾರಿ ಹೊತ್ಕೊಂಡಂಗೆ, ಎರಡನೇ ತಾಯಿ ಅಂತಾರ. ನಿಮ್ ಬಗ್ಗೆ ಬಹಳ ಹೇಳಿದಿರಿ ಇಷ್ಟತ್ತವ್ರು. ಮತ್ತಿರಲಿ, ಮಠ ತಾಯಿಗಳು ಅಂದ್ರೆ ಅವ್ರಿ, ಮಕ್ಕಳಂದ್ರ ಅವ್ರಿ, ಆದ್ರೆ ನಮ್ಗೆ ಅಷ್ಟು ಗೊತ್ತಾಗಲ್ರಿ. ಮತ್ತ ಅವ್ರನ್ನ ಮಕ್ಕಳನ್ನ ಕಾಪಾಡ್ಕೊಂಡ್ ಬಂದಿರಿ? ತಂದೆ ತಾಯಿ ಸವಾಲ್ ನಡ್ಕೊಂಡ್ ಬಂದಿರಿ ನಾವು, ಅಷ್ಟಾಗ ನಡ್ಕೊಂಡು. ದಿವಸ ಎಷ್ಟು ರೊಟ್ಟಿ ಬಿಡಿತಿದ್ರಿ ಅವಾಗ? ಮಾಡ್ತಿದ್ರಿ? ಒಟ್ಟ ಹಂಗ ಹತ್ತಿ ಏಕ ಒಳ ಅಡಿಗೆ ಇರೋದ ಹಂಗಾರ. ಯಾವ ತವ್ರ ಮನೆ ಯಾವ್ದ್ರಿ ನಿಮ್ದು? ಹೌದನ್ರಿ? ನೀವ್ ಎಷ್ಟು ಜನ ಮಕ್ಕಳು? ನಿಮ್ ಅಪ್ಪ ಇಬ್ರನ್ರಿ? ಒಬ್ರು ನಿಲ್ಲಿ ಕೊಟ್ಟತಿ? ಎಷ್ಟು ಜನ ಮಕ್ಕಳ್ರಿ? ನಾಲ್ಕ ಮಂದಿ ಇದಾರ್ರಿ. ಹೆಣ್ಮಕ್ಳದ್ ಮದ್ವೆ ಆಗೈತಿ. ಇಲ್ಲ ಅಷ್ಟು ಜನಕ್ಕೆ ಅಡಿಗೆ ಆಗ್ಬೇಕು. ಮತ್ತು ಅಡಿಗೆ ಮನೆನ ಬಹಳ ಮುಖ್ಯ ರೀ. ಒಂದು ದೊಡ್ಡ ಮನೆ ನಡಿಬೇಕಂದ್ರ ಇಲ್ಲಿ ಚಂದ ಇತ್ತಂದ್ರ ಅವ್ರು ಎಲ್ಲ ಚಂದ ಇರ್ತಾರ. ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವ್ರಿ. ಬೆಳಿಗ್ಗೆ ಹುಡುಗರು ಶಾಲೆಗೆ ಹೋಗರ್ರಿ, ಡ್ಯೂಟಿಗೆ ಹೋಗರ್ ಇರ್ತಾರಲ್ರಿ, ಎಲ್ಲರಿಗೆ ಅಡಿಗೆದ ಅಂಗಡಿದ ಸ್ವಲ್ಪ ಮಾಡ್ಕೊಡ್ತೀವ್ರಿ. ಅವ್ರು ಏನ ಇದು ಮಾಡಲ್ಲ, ನಿಮ್ದೇ ಇರ್ತೈತಿ ಒಳಗ, ನೀವ ಮಾಡ್ಕೊಂಡು ಚಂದ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅವ್ರು. ಅಮ್ಮರ್ದು ಏನ ಇದೇ ಆಗಲ್ರಿ. ಎಷ್ಟು ರೊಟ್ಟಿ ಬಿಡಿತೀರಿ ದಿವಸ? ನಾವು ಬೆಳಿಗ್ಗೆ 9 ಗಂಟೆಗೆ ಕುಂತೀವಿ ಅಂದ್ರೆ 12:30 ಗಂಟೆ ತನಕ ಬರೀ ರೊಟ್ಟಿ ಹಾಕಿದ್ರು.
ಇಬ್ರು ಕುಂದಿರ್ತೀರಿ? ನಾವು ಒಬ್ಬೊಬ್ಬರಿಗೆ ಅಂದಾಜ ನಾಕ್ ನಾಲ್ಕು ರೊಟ್ಟಿ ಅಂತ ಅನ್ಕೊಳ್ಳೋಣ. ನಾವು ಲೆಕ್ಕ ಹಿಡಿಯಂಗಿಲ್ರಿ, ಅದು ಲೆಕ್ಕ ಇಲ್ಲಷ್ಟು ರೊಟ್ಟಿ ಬಡ್ದ್ ಬಡ್ದ್ ಹಾಕ್ತಿರೋದ್ ಹಂಗ ಅಷ್ಟು ಗಂಟೆ ತನ ಮಾಡ್ತೇವ್ರಿ. ಇಬ್ರು ರೊಟ್ಟಿ ಮಾಡದ್ರಿ, ಇಬ್ರು ಬಟ್ಟಿ ಹೇಳದ್, ಇಬ್ರು ಒಳಗಿರ್ತಾರ. ಇದೇನ್ ಮತ್ ಚೇಂಜ್ ಆಗ್ತಾ ಇರ್ತಾ ಏನ್ ದಿವಸ ಅದ ಫಿಕ್ಸ್ ರೀ ಅವ್ರವ್ರ? ಇಲ್ಲ ಇಲ್ಲ ರೀ, ಚೇಂಜ್ ಮಾಡ್ಕೊಂತಿರ್ತೇವ್ರಿ. ಈಗ ಅವ್ರು ಮಾಡಿದ್ರ ಅಂತಂದ್ರ ಅವ್ರು ನಾವ್ ಬಿಡಿಸಿ ನಾವ್ ಮಾಡ್ತಿರ್ತೇವ್ರಿ, ನಾವ್ ಮಾಡಿದ್ವಿ ಅಂದ್ರೆ ಅವ್ರು ಬಿಡಿಸಿ ಮಾಡ್ತಿರ್ತಾರ. ಹಿಂಗ್ ಹೊಂದಾಣಿಕೆ ಅಂತ ಮಾಡ್ತಾರ. ಹಿಂಗ್ ಇದನ್ ನೀ ಮಾಡ್ಬಿಡವ, ನಾ ಇದನ್ ಮಾಡ್ಬಿಡ್ತೀನಿ ಅಂತ ಹೇಳಿ. ಹ್ಞೂ ರೀ, ಎಲ್ಲಾರು ಒಟ್ಟಿಗೆ ಕುಂದಿರ್ತೀರಿ ಊಟಕ್ಕೆ? ನಾವು ಅಷ್ಟರು ಗಂಡ ಮಕ್ಳದ್ದು ಅಮ್ಮದ ಎಲ್ಲ ಹುಡುಗರ್ ಮುಗಿಸಿ ಲಾಸ್ಟ್ ನಾವು ಸಸ್ತಿಯರು ಊಟ ಮಾಡ್ತೀವಿ. ಅಲ್ಲಿ ಮಟ್ಟ ಊಟ ಮಾಡಲ್ರಿ ನಾವು. ಓ ಹೌದಾ? ಓಕೆ. ಹತ್ತುವರೆ ಹನ್ನೊಂದು ಗಂಟೆ ಆಗ್ಲಿ ರೀ ಅದು. ಹಾ, ರಾತ್ರಿ ಹುಡುಗರ್ದೆಲ್ಲ ಮುಗಿಸಿ ಗಂಡ ಮಕ್ಳದ್ದು ಮುಗಿಸಿ ಅಮ್ಮಾರಿಗೆ ಊಟಕ್ಕೆ ಕೊಟ್ಟ ಆಮೇಲೆ ನಾವು ಊಟ ಮಾಡ್ತೀವಿ. ಲಾಸ್ಟ್ ನಿಮ್ದು ಊಟ? ಅದು ಮೊದಲಿಂದ ನಡ್ಕೊಂಬಂದ ಪದ್ಧತಿ ಯಾವಾಗಿದ್ರು ಹಿಂಗೈತ್ರಿ. ಅವ್ರಿಬ್ರಿದ್ರು ಅಕ್ಕರ ಹಂಗ ಮಾಡ್ಕಂತ ಬಂದಾರಿ, ಆಮೇಲೆ ನಾವ್ ಇಬ್ರು ಬಂದಿವ್ರಿ, ನಾವು ಹಿಂಗ ಮಾಡ್ಕಂತ ಬಂದಿವ್ರಿ, ಮತ್ ನಮ್ ಹಿಂದ್ ಇಬ್ರು ಬಂದಾರಿ ಅವ್ರ ಅದ್ರ ನಮ್ ಜೊತೆಗೆನ. ಅವ್ರನ್ನ ಹೆಂಗ ಈಗ ಹೊಸದಾಗಿ ಬಂದಿರ್ತಾರೆ ಈ ಮನಿ ಪದ್ಧತಿ ಅವ್ರಿಗೆ ಗೊತ್ತಿರಂಗಿಲ್ಲ, ಏನ್ ಹೇಳ್ಕೊಡ್ತೀರಿ ಅವ್ರಿಗೆ? ಏನ್ ಮಾಡ್ತೀರಿ? ಅದೇ ರೀ, ನಾವ್ ಕರ್ಕೊಂಡು ಮಾಡ್ಕೊಂಡು ಹೋಗ್ತೇವ್ರಿ ಜೊತೆಗೆ. ಹಿಂಗ್ ಮಾಡ್ಬೇಕು ಹಿಂಗಿಲ್ಲ ಅಂತ ಹೇಳಂತಂದ್ ದೊಡ್ಡ ಅಕ್ಕರಿಗೆ ಮತ್ ಎರಡನೇ ಅಕ್ಕರ ಎಲ್ಲ ಇರ್ತಾರಲ್ರಿ ಅವ್ರ ಮೂರನೇದ್ರ, ಅವ್ರನ್ನ ಕೇಳ್ಕೊಂಡು ಮಾಡ್ಕಂತ ಅವ್ರಿಗೆ ಅಭ್ಯಾಸ ಮಾಡಿಸ್ಬಿಡ್ತೀರಿ. ಹಾ, ಹಿಂಗೈತಿ ಮನಿ ಅಂತ ಹೇಳಿ. ಯಾಕಂದ್ರೆ ಇನ್ನೂ ಹೊಸದಾಗಿ ಬಂದಿರ್ತಾರೆ, ಏನು ಗೊತ್ತಿರಂಗಿಲ್ಲ. ಹೌದ್ರಿ, ಮತ್ ಈಗ ಹುಡುಗರು ಸಣ್ಣ ಸಣ್ಣರು ಇರ್ತಾರೆ, ಅವ್ರಿಗೆ ಸಣ್ಣ ಮಕ್ಳು ಇರ್ತಾವ, ಅವ್ರು ಇದು ಮಾಡ್ಕೊಂಡು ಅವ್ರು ಬಿಟ್ರಂದ್ರೆ ನಾವು ಮಾಡ್ಕೊಂಡು ಹಂಗನ್ಕೊಂಡು. ನಾವು ಐದು ಮಂದಿರಿ ಅಕ್ಕಂದಿರು, ತವ್ರ ಮನೆ ನಮ್ಮ ಅಣ್ಣಾರು ಪೊಲೀಸರು ಇದ್ರೆ ಅವರು ತೀರ್ಕೊಂಡ್ರೆ ಲಕ್ಷ್ಮೀ ಸ್ವಲ್ಪ ಮನೆ ಮಾಡಿದ್ರಿ ಅವರು ಮಾಡಿದ್ರೆ ಅಲ್ಲಿ ಹೋಗೋದಲ್ರಿ. ತವ್ರ ಮನೆ ಅಂದ್ರೆ ಇದ್ದ ತಂಗಿ ಮನೆ ಅಂದ್ರೆ ಇದಾರೆ, ಎಲ್ಲರೂ ಇಲ್ಲೇ ಬರ್ತಾರೆ ಜನ. ಈಗ ಕಬ್ಬತ್ತಂಗೆ ಇಲ್ಲಿ ಹೊಸಕಟ್ಟಿ ಕೊಟ್ಟಿದ್ದವ್ರೆ ಅವರು ಯಜಮಾನ್ರ ಇದು ಮಾಡಲಿಲ್ಲ. ಎರಡು ಮಂದಿ ಹೆಣ್ಮಕ್ಳು ಒಬ್ಬ ಗಣ್ಮಗ್ರೆ, ಆ ಗಣ್ಮಗ ಇಲ್ಲೇ ಅದಾನ್ರೆ, ಎರಡು ಮಂದಿ ಹೆಣ್ಮಕ್ಳು ಅವ್ರ ಮಾಡಿಕೊಟ್ಟಾರ್ರಿ, ಇಲ್ಲೇ ಅದಾರ್ರಿ ನಮ್ಮಂತೆಲ್ಲ. ಹೇಳ್ರಿ, ನಿಮ್ಗೆ ನೆನಪೇನೈತಿ ಸಣ್ಣರಿದ್ದಾಗ? ಅವಾಗ ಶಾಲಿನ ಇಲ್ರಿ, ಶಾಲಿನ ಇಲ್ಲ, ಜವಾಬ್ದಾರಿ ನಮ್ಮ ಮನೆಯವ್ರ ಇದ್ದಾಗ ಓಟ್ ಎಲ್ಲ ಜವಾಬ್ದಾರಿ ಕೇರಿ. ನಾ ಯಾವಾಗ್ಲಿ ಹಿಂಗ ಬಂದಾಗ ಇದೇ ಜನ ಎಲ್ಲ ಏನಿಲ್ರಿ, ನೇಡಂಗಲ ಏನಿಲ್ಲ, ನಮ್ಗ ಬರ್ತಾನ ಇಲ್ರಿ. ಅದ ಒಂದ್ ಬಿರಿಸ್ ಮಾತನು ಗೊತ್ತಿಲ್ರಿ, ಏನಾರ ಅನ್ಬೇಕು ಗೊತ್ತಿಲ್ರಿ. ಹೋಗೋರ್ ಬಂದ್ರ ದೇವ್ರ ಇದ್ದಂಗ ನೋಡಿ, ಬಾಗಿಲ ಕೂತಂಡ್ರಿ ದೇವ್ರ ಇದ್ದಂಗ ಅಂತಾರ, ಅದ ಆಶೀರ್ವಾದ ಇಲ್ಲಿ ಬಿಡವ. ನಾವು ಅಂದಾಗ ಸರ್ ನಿಂದ್ರದಿಲ್ಲ, ಅವ್ರ ಸರ್ ನಿಂದ್ರ ಹಿಂಗ ಹಿಂಗ ಪುಟಾಣಿ ರವಾ ಅವಲಕ್ಕಿ ಹಸೆ ಇಟ್ಟು ಒಳಗ ಎಣ್ಣೆ ಡಬ್ಬಿ ಎಣ್ಣಿಟ್ಟು ಒಳಗಿರ್ತತ್ರಿ. ಈ ಕಡೆ ಎಲ್ಲ ಮಂಡಕ್ಕಿ. ಓಹೋ, ಯಾವ ರೀ ಮಂಡಕ್ಕಿ? ನಾವು ಬಟ್ಟಿಯಿಂದ ತರ್ತೇವ್ರಿ, ಬಟ್ಟಿಯಿಂದ ಚಿನ್ಲೆ ಇದು ಮಾಡಿದ್ ತಗೊಂಡಂಗಿಲ್ಲ, ಬಟ್ಟಿಲೆ ಹುರಿದಿದ್ವ ತಗೊಳದು. ಹೌದನ್ರಿ? ಅದು ಚಿನ್ನಾಗ ಹುರಿದಿದ್ವಿ ಏನಾಕತಿ, ಮಚಿನ್ನ ತಯಾರಾಗಿದ್ದು ಕಟ 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 ಅಂತ ಶಡು ಬರ್ಬೇಕು. ಈ ಬಟ್ಟಿ ಒಳಗ ಹುರಿದಿದ್ ಏನಾಕತಿ ಅಂತಂದ್ರ ಬಾಯ ಹೋಕೊಂಡ್ರೆ ಭಾರಿ ಗರ್ಮ ಇರ್ತೈತಿ, ಅವಳಕ್ಕೆ ಯಾವ್ದು ತೊಂದ್ರೆನೇ ಇರಂಗಿಲ್ಲ, ಸರಿಯಾಗಿ ಬೆಂದಿರ್ಬೇಕು. ಹಿಂಗಾಗಿ ಬೇಕಾದಷ್ಟು ಕಟ್ಲಿ. ಈಗ ಮಷಿನ್ ಮಂಡಕ್ಕಿಗೆ ಈಗ ನಮ್ಮ ಬಟ್ಟಿ ಮಂಡಕ್ಕಿಗೆ 180 ರೂಪಾಯಿ ಡಿಫ್ರೆನ್ಸ್ ಒಂದು ಚೀಲಕ್ಕೆ 180 ರೂಪಾಯಿ ಅಷ್ಟು ಕಾಸ್ಟ್ಲಿ ಆದ್ರೂ ತೊಗೊಂಬರ್ತೀವಿ. ಅವಾಗ ಇಲ್ಲೆಲ್ಲಿ ಬಟ್ಟಿಗಳು ಎಲ್ಲ ಬಂದಾಗ್ಯಾವ, ಅಮೇರಿಗೆ ಹೋಗಿ ತೊಗೊಂಬರ್ಬೇಕು. ನಾವು 4 ದಿನಕ್ಕೊಮ್ಮೆ ಹೋದ್ವಿ ಅಂತಂದ್ರೆ 15 ಚೀಲಗಟ್ಟಲೆ ತೊಗೊಂಬರ್ತೇವೆ. 4 ದಿನಕ್ಕೊಂದು 15 ಚೀಲ ಡೈಲಿ ಒಂದು 2 ಚೀಲ ಅಂಕಿಯರು ಹೋಗಿ ಹೋಗ್ತಾವ. ಒಂದು 1500 ರಿಂದ 1,000 ರೂಪಾಯಿ ಬರೀ ಪಾರ್ಸಲ್ ಹೋಗ್ತಾವ ಮಂಡಕ್ಕಿ. ಮಂಡಕ್ಕಿದ ದೊಡ್ಡದು ಬೆಳಗ್ಗೆ ಅದೇ ಹೇಳಿದ್ನೆಲ್ಲ 4 ಚಲೋ ಆತ ಅಂತಂದ್ರೆ ಉಪ್ಪಿಟ್ಟು ಮಲ್ಲಕ್ಷೀರ ಮಾಡ್ತಿದ್ವಿ. ಅವಳಕ್ಕೆ ಪುರಿ ಬಜ್ಜಿ, ಮಿರ್ಚಿ ಬಜ್ಜಿ, ಅವಳಕ್ಕೆ ಮೊಸರು ಅವಲಕ್ಕಿ, ಮಂಡಕ್ಕಿ ಒಗ್ಗರಣಿ, ಪಲಾವು, ಅವಳಕ್ಕೆ ಮಂಡಕ್ಕಿ ಅವಲಕ್ಕಿ, 3-4 ಗಂಟೆ ಆತಂದ್ರೆ ದೋಸೆ, ಅವಾಗ ಸಾಯಂಕಾಲ ಮತ್ತೆ ಏನಾರು ಒಂದು ಬಿಸಿ ಮಿರ್ಚಿ ಗಿರ್ಚಿ ಮಾಡ್ತೀವಿ. ಇವೆಲ್ಲ ಏನೋ ಐಟಮ್ ಮಾಡಿದ್ರು ಒಳ್ಳೆ ಎಲ್ಲ ಎಷ್ಟಾರ ಮಾಡಲಿ. ಅಲ್ಲ ಮಂದಿ ವಾಪಸ್ ಹೋಗ್ತಾರ ಅಂತ ಕೇಳಿದ್ನಿ? ಹೌದು, ವಾಪಸ್ ಹೋಗ್ತಾರ. ಬೇಜಾರಾಗಿ ನಾವು ಬಂದ್ ಮಾಡ್ತೀವಿ, 7 ಗಂಟೆ ಅಂದ್ರೆ ಬಂದ್ ಮಾಡ್ಬಿಡ್ತೇವೆ. 10-11 ಮಟ ಆದ್ರೂ ನಡೀತಿತ್ತು ನಮ್ದು ಅಂಗಡಿ, ಆದ್ರೆ ಮಾಡೋ ಕೆಪಾಸಿಟಿ ಇಲ್ಲ. ಬೆಳಿಗ್ಗೆ 4 ಚಲೋ ಆಗಿರ್ತಲ್ಲ, ಬರೀ 3 ತಾಸು ಎಲ್ಲ ಓನ್ ನಾವ, ಮಾಲೀಕರ ನಾವ, ತೊಳೆಯರು ಬಳಿಯರ್ ನಾವ, ಸಪ್ಲೈಗಾರ ನಾವ, ಆಳು ಏನಿಲ್ಲ.
ಅಂದ್ರೆ ಅದು ಹೋಟೆಲ್ ನಿಂತೈತೆ ಆಳು ನಂಬ್ಕೊಂಡ್ರಿ ಎಲ್ಲಿ ಇರ್ತಾರೆ ಒಬ್ಬನ ಮೇಂಟೈನ್ ಮಾಡಿ ಈಗ ಒಬ್ಬನ ಡ್ಯೂಟಿ ಐತೆ ಅಂದ್ರೆ ಒಬ್ಬನ ಎಲ್ಲಾನು ಕವರ್ ಮಾಡ್ಕೊಂತಾನೆ. ಮಾಲಾಕ್ನಿಂದ ಹಿಡ್ಕೊಂಡು ಸಪ್ಲೈಗಾರಿಂದ ಹಿಡ್ಕೊಂಡು ಸ್ವಚ್ಛತೆ ಮಾಡೋನ್ ಹಿಡ್ಕೊಂಡು ಕಸ ಹೊಡೆದ ಅವನ ಅವನ್ ಮೂರ್ ತಾಸು ಅವನ್ ಮೂರ್ ತಾಸು ಅವನ್ ಮೂರ್ ತಾಸು ಅವ್ರು ಬೆಳಿಗ್ಗೆ ಮಾರ್ನಿಂಗ್ ಏನಿರ್ತಲ್ಲ ಎರಡು ಮೂರು ಮಂದಿ ಇರ್ತಾರೆ. ಮಧ್ಯಾಹ್ನದಾಗ ಏನಿರ್ತೈತಿ ಸ್ವಲ್ಪ ಫ್ರೀ ಇರ್ತೈತಿ ಒಬ್ಬೊಬ್ಬರ ಮೇಂಟೈನ್ ಮಾಡ್ಕೊಂತಾರೆ. ಬೆಳಿಗ್ಗೆ ಸಾಯಂಕಾಲ ನಾಲ್ಕು ನಾಲ್ಕು ಮಂದಿ ಇರ್ತೈತಿ. ಈ ರೊಕ್ಕದ ಭಾಳ ಇದಾಗೈತಿ ಅವ ಕಾಳು ಕಡೆ ಜೋಳ ಸಾವಿರ ತಂದು ಇಷ್ಟು ಜೋಳ ತಂದು ಸಾವಿರ ಮಂಡಿಗೆ ಕೊಡ ಮಂಡಕ್ಕಿ ಅಂದ್ರೆ ಅಷ್ಟು ಸೇ ಜೋಳ ತಂದು ತಗೊಂಡಿದ್ರೆ ಕಾಳು ಇರ್ತಿದ್ವು ಅವ್ರು ತಂದ ಡಬ್ಬಾಸಲು ಅವ್ರ ಅಪ್ಪ ಅಂದ್ರು ಫೋಟೋದಾಗ ಅದಾರ ನೋಡ್ರಿ ಅವ್ರು ತುಂಬ ಮಂಡಕ್ಕಿ ಕೊಡುವ ತಿಂತಿದ್ವು. ಅವ್ರ ರೊಕ್ಕನ ಬೇಕಂತ ಏನಿಲ್ಲ ಭಾರಿ ಐತಲ್ಲ ಇದ. ಅಪ್ಪರದು ನೆನಪು ಆದ್ರೆ ನಿಮ್ಗೆ ಯಾವ ಗುಣಗಳು ಇಷ್ಟ ಆಗುತ್ತೆ ನೀವು ನೆನಪು ಮಾಡ್ಕೊಳ್ಳೋದಾದ್ರಿ? ಅವ್ರಿ ನಮ್ಗೆ ಏನು ಇದೊಂದು ದಂಧೆ ಹಾಕಿಕೊಟ್ರಲ್ಲ ಅದ ಒಂದು ಆಶ್ಚರ್ಯ ಅಂತ ಇದ ನಮ್ಗೆ ಆಸ್ತಿ ಮಾಡಿಟ್ಟೋಗಿದ್ದಂತ ಅವ್ರು ನೆನ್ಸೋದು. ಅವಾಗ ಒಂದು ನಾವು ಬೇರೆ ಬಗ್ಗೆ ಏನು ಗೊತ್ತಿಲ್ಲ ಹಾಕಿ ಎರಡು ಮಂಡಕ್ಕಿ ತೊಗೊಂಡು ಹೋಗೋದ್ರಿ ನಮ್ ಹೋಟೆಲ್ ಮ್ಯಾನ್ ಇತ್ಕೊಂಡಂಗ್ರಿ ಅವ್ರು ಉಪಜೀವನ ಮಾಡ್ಕೊಂಡಕ್ ಒಂದ್ ಕಟ್ಟಿಗೆ ಹೊರಿ ತಗೊಂಬಂದು ಎರಡು ಮಂಡಕ್ಕಿ ಆ ಒಂದ್ ಕಟ್ಟಿಗೆ ಹೊರಿಗೆ ಎರಡು ಮಂಡಕ್ಕಿ ಕಟ್ಕೊಂಡು ಹೋದ್ರ ಗಂಡ ಹೆಂಡತಿ ಮಕ್ಕಳು ತಿಂದ ಅದ್ರಾಗ ಉಪಜೀವನ ಹರಿಯರು ಬರ್ತಾನ ಬರ್ತಾನ ಹಂಗ ಅವ್ರದ್ದು ಬರ್ತಾನ. ಅವಾಗ ಅವ್ರ ಮಂಡಕ್ಕಿ ಮೇಲೆ ಬಹಳ ಇಷ್ಟ ರೀ ಅವ್ರು ನಾವು ಅಪ್ಪಂದ್ರೆ ತಾಲೂಕನ್ಯಾಗ ಮಂಡ್ಯಕ್ಕೆ ಇದು ಬಹಳ ಪ್ರಚಾರ ನಮ್ಮಲ್ಲೇ ಐತಿ ಪಂಚಾಯತ್ ಐತಿ ಕಾಲೇಜ್ ಗೌರ್ಮೆಂಟ್ ಕೆ ಪಿ ಶಾಲೆ ಐತಿ ಎಲ್ಲ ಸೆಂಟ್ರಲ್ ಪ್ಲೇಸ್ ನಮ್ದು ಹಿಂಗಾಗಿ ಬಹಳ ಕಂಡಾಟ್ನ್ಯಾಗ ನಿಮ್ದು ಸೇವೆ ಹಂಗಾಯ್ತು ತೋಡ್ರಿ ಎಷ್ಟು ದಿವಸ ಸಾವಿರಾರು ಜನ ಬಂದು ಹೋಗ್ತಾರೆ ನೀವು ಹೇ ಬಾ ಮಂದ್ರಿ ಬಾ ದೂರ ದೂರ ಫ್ಯಾಮಿಲಿ ಕಟ್ಕೊಂಡ್ ಬರಕಂತಾರೆ ಈಗ ಎಲ್ಲಾ ಚಾನಲ್ ಬಂದ ನಮ್ ಕೊಂಡಾಡಿಯರ್ರಿ ಅರುಣ್ ಕುಮಾರ್ ಅರುಣ ಬಡಿಗೇರ್ ಅರುಣ್ ಬಡಿಗೇರ್ ಅವಳಕ್ಕ ಸುವರ್ಣ ನ್ಯೂಸ್ ಇವ್ರು ನಾವು ಮಾಡೋದೇನ್ ದೊಡ್ಡದಲ್ರಿ ನೀವು ಇಷ್ಟ ವರ್ಷ ಇದ್ ನಡ್ಸ್ಕೊಂಡ್ ಬಂದಿರಿ ಆಮೇಲೆ ಅನ್ನ ಸೇವೆ ಅದು ಅವತ್ತಿನಿಂದ ನೋಡಿ ಆ ಹೆಣ್ಮಕ್ಳು ಇವತ್ತು ಅವತ್ತ ನಮ್ಮ ತಾಯಿ ತಂದೆ ಕಾಲದಾಗನು ಒಂದ್ ಹತ್ತು ಮಂದಿ ಹೊರಗಲಾರು ಅಂತಿದ್ರು ಇವತ್ತು ನಮ್ ಕಾಲದಾಗ ಸತ್ಗಿನ ಇವತ್ತು ಬಂದ ಮಂದಿಗೆ ನಾವ್ ಒಟ್ಟ ಅನ್ನಿಲ್ಲ ಅನ್ನಂಗಿಲ್ಲ ಮನಿ ಬಂದವ್ ಸತ್ಗಿನ ಬಡಬಗ್ರು ಯಾರು ವಸ್ತಿ ಉಳಿತಾರ ಇಲ್ಲಿ ರಾತ್ರಿ ವಸಿ ಆತಂದ್ರೆ ಇಲ್ಲಿ ಬಟ್ಟಣ್ಣ ಒಳಗ ಯಾರು ಅನಾಥರ ಬಂದು ಓದಿರ್ತಾರ ಅಥವಾ ನಮ್ಮೂರ ಅನ್ನಾರ ಯಾರು ಕೂಳಿ ಇಲ್ದವ್ರ ಇರ್ತಾರ ಅವ್ರಿಗೆ ದಾನ ಮಾಡೇ ಮುಂದಿನ ಕೆಲ್ಸ ನಮ್ಗೆ. ಅವಾಗ ಎಷ್ಟಾಗುದ್ರಿ ವ್ಯಾಪಾರ ಅದ್ರಲ್ಲಿ ಜೀವನ ಮಾಡ್ತಿದ್ರು? ಅವಾಗ ಐನೂರು ಆರ್ನೂರು ಸಾವಿರ ರೂಪಾಯಿ ಮಟ್ಟ ಹಾಕಿತ್ರಿ ವ್ಯಾಪಾರ ತೀರ್ಕೊಂಡಾಗ್ರಿ. ಅವಾಗ ಅವಾಗ ಅಂಗಡಿ ಬಾಳ ಇದ್ವು ರೀ, ಹದಿಮೂರು ಅಂಗಡಿ ಇದ್ವು, ಕಾಂಪಿಟೇಷನ್ ಹದಿನಾಲ್ಕು ಅಂಗಡಿ ಇದ್ರು ನಮ್ಗೆ ದೇವ್ರ ಜಯ ಕೊಟ್ಟ ಹದಿನಾಲ್ಕು ಅಂಗಡಿ ನಮ್ಮ ಅಂಗಡಿ ಅವ್ರು ಅಷ್ಟು ಬಂದಾದ್ರಿ. ಅವಾಗ ಬಂದಾಗ್ರಿ, ಈಗಲ್ಲ, ಬಹಳ ದಿನ ಆತ್ರಿ ಅವ್ರು, ಇಪ್ಪತ್ತು ವರ್ಷದಿಂದ ಹಿಂದೆ ಬಂದಾಗ್ಯಾವ್ರಿ. ಅದ್ ಕಂಟಿನ್ಯೂ ಉಳಿದ್ ನಮ್ದ ಒಂದ್ 60 ವರ್ಷದಿಂದ ಈಗ ಒಂದ್ 8,000 ರೂಪಾಯಿ 10,000 ಮಟನು ಹಾಕೈತ್ರಿ. ಕಾರ್ಯಕರ್ತ ಇದ್ರೆ ಮಾಡ್ತೇವೆ, ಏನಾರ ಸ್ವಲ್ಪ ಅನಾಹುತ ಇದ್ರ ಅಷ್ಟೇ ಬಂದ್ ಮಾಡ್ತೇವೆ. ಒಟ್ಟ ಇವತ್ತಿನಿಗೆ ಬಂದ್ ಆಗಿದ್ ಗೊತ್ತಿಲ್ಲ. ಏ ಬಹಳ ಚಲೋ ಆತ್ರಿ ನಿಮ್ಮ ಮಾತಾಡ್ಸಿ. ಒಂದ್ ತುಂಬ ಕುಟುಂಬ ಮರೆತು ಹೋಗಿರುವ ಈ ದಿನಗಳಲ್ಲಿ ಎಲ್ಲಾರು ಸೇರಿ ಒಂದ್ ಮನೆಗೆ ಈಗ ಎಷ್ಟು ಜನ ಐತ್ರಿ? 36 36 ಮಂದಿ ಸುತ್ತ ಹಳ್ಳಿಯಾಗ ಇಲ್ರಿ ಯಾವ ಮಂತ್ಯಾನ ಆಸ್ತಿ ಇದ್ರ ಮನ್ಯಾಗೂ ಇಲ್ಲ, ಬಡವ್ರ ಮನ್ಯಾಗೂ ಇಲ್ಲ. ನಾಕ್ ನಾಕ್ ನೂರ ಎಕರೆ ಅದಾವು, ಎರಡೆರಡು ನೂರ ಎಕರೆ ಇದ್ರು ಹಿಂಗ್ ಕೂಡಿಲ್ಲ ಯಾರು. ಅವಳಕ್ಕೆ ಇಷ್ಟು ವಿಶ್ರಂಭವಾಗಿಲ್ಲ, ಇಷ್ಟ ಇದನ್ನ ಮಾಡ್ಕೊಂಡಿಲ್ಲ. ನಮ್ಮ ಅಷ್ಟು ಮೂರ್ ಹೊತ್ತು ಕೂಳು ತಿನ್ನೋರಿಲ್ಲ. ನಾಕ್ ನಾಕ್ ನೂರ ಎಕರೆ ಅದಾವ ಅಂದ್ರೆ ಮೂರ್ ಹೊತ್ತು ಕೂಳು ತಿನ್ನಂಗಿಲ್ಲ. ನಾ ಹೇಳಿದೇಳ್ರಿ ಮತ್ತೆ ಒಂದ್ ನಾಲ್ಕು ಮಂದಿಗೆ. ಗೆಳೆಯರೆ, ಇಷ್ಟೊತ್ತು ಬರೀ ಹೋಟೆಲಿನ ಕತೆ ತಗೊಂಡು ಬಂದಿರಲಿಲ್ಲ, ತುಂಬು ಕುಟುಂಬದ ಜೊತೆಗೆ ಹೋಟೆಲ್ ಕತೆ ಇತ್ತು. ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಅವಶ್ಯಕತೆ ಇದೆ. ಎಲ್ಲದನ್ನು ನಾವು ಕಳ್ಕೊಂಡ ದಿನಗಳಲ್ಲಿ ಇಂಥವು ಯಾವ ಆಶಾಕಿರಣವಾಗಿ ನಮಗೆ ಕಾಣುತ್ತೆ. ಸಂಬಂಧಗಳು ಇದ್ರೆ ಎಷ್ಟು ಗಟ್ಟಿಯಾಗಿರುತ್ತೆ. ಮತ್ತು ಒಂದು ಹೊತ್ತು ಕುತ್ಕೊಂಡು ಚಂದಾಗ ಊಟ ಮಾಡಿದ್ವಿ ನೋಡ್ರಿ, 36 ಜನ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಊಟ ಮಾಡಿದ್ದು ಏನಾದರೂ ನೀವು ಹಂಗೆ ಚಿತ್ರಣ ನೆನೆಸ್ಕೊಡ್ರಿ ಹೆಂಗಿರುತ್ತೆ ಅಂತೇಳಿ. ಆಮೇಲೆ ಮನಿ ಯಜಮಾನ ಆದವನು ಒಂದಿಷ್ಟು ತ್ಯಾಗಗಳಿಗೆ ಇದಾದರೆ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ. ತಂದೆ ಸ್ಥಾನ ನೆಕ್ಸ್ಟ್ ಬರೋದೇ ಹಿರಿಯ ಮಗನಿಗೆ. ಅವ್ರನ್ನ ಗಮನಿಸ್ತಾ ಇರ್ತಾರೆ ಎಲ್ಲರೂ.
ಅವರು ಹಾಕಿ ಕೊಟ್ಟಂಗೆ ನಡೀತಾ ಇರುತ್ತೆ. ಹಾಗಾಗಿ ಯಜಮಾನರು ಇದನ್ನು ನಡೆಸಿದ್ದಾರೆ, ಇದು ನಮಗೆ ಆದರ್ಶ. ಯಾಕೆ ಅಂತ ಹೇಳಿದರೆ ಎಲ್ಲ ನನಗೆ ಗೊತ್ತಿದೆ ಬಿಡು, ನೀ ಏನು ಹೇಳೋದು ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಪ್ಪ ಅಣ್ಣ ಇದ್ದಾನೆ ಅವ್ರನ್ನ ಕೇಳಿ ನಾನು ಮಾಡಬೇಕು ಅನ್ನೋದು ಇವತ್ತು ಕೂಡ ಈ ಮನೆಯಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾರಾಯಣಪುರದ ವಿಶೇಷವಾದ ಕತೆ ಇದು. ನನಗಂತೂ ಭಾಳ ಖುಷಿಯಾಯಿತು, ನೀವು ಎಂಜಾಯ್ ಮಾಡಿರ್ತೀರಿ. ಒಂದ್ಸಲ ಇಂಥ ಕುಟುಂಬಗಳು ಬಂದು ನೋಡಿ, ಬರೀ ತಿಂಡಿಗೆ ಅಂತಲ್ಲ, ಒಂದು ನಿಮಗೆ ಇವತ್ತಿನ ಪೀಳಿಗೆಗೆ ಅರ್ಥ ಮಾಡ್ಸೋಕ್ಕಾಗುತ್ತೆ, ಇವತ್ತಿನ ಮಕ್ಕಳು ಇದನ್ನು ನೋಡಬೇಕಾಗ್ತದೆ, ಮುಂದಿನ ಪೀಳಿಗೆಗೆ ನಾವು ದಾಟಿಸ್ಬೇಕಾಗಿದೆ ಇಂಥ ಕತೆಗಳನ್ನ. ಹಾಗಾಗಿ ಇದು ಬರೀ ಹೋಟೆಲ್ಲು ತಿಂಡಿ ಕತೆ ಅಂತ ನಾನಂತೂ ಹೇಳಲಾರೆ. ಒಂದು ಕುಟುಂಬದ ಕತೆ ಮಾಡಿ ನನಗೂ ಖುಷಿಯಾಗಿದೆ. ನಾರಾಯಣಪುರಕ್ಕೆ ಬಂದಾಗ ಖಂಡಿತ ಒಂದ್ಸಲ ಭೇಟಿ ನೀಡಿ ಕುಟುಂಬದವ್ರನ್ನೆಲ್ಲ ಮಾತಾಡಿಸಿ, ಭಾಳ ಖುಷಿಯಾಗುತ್ತೆ. ನಮಗೂ ಹಳೆ ನೆನಪಾದರೂ ಆಗ್ಬೋದು, ಎಲ್ಲರೂ ನಾವು ತಮ್ಮ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಕಾರಣಾಂತರಗಳಿಂದ ಬೇರೆ ಆಗಿ ಆಗಿ ಹೋಗಿದ್ದೀವಿ, ಒಂದಿಷ್ಟು ನೆನಪುಗಳಾದರೂ ನಮಗಿರಲಿ ಅನ್ನೋ ಉದ್ದೇಶಕ್ಕೆ ಮಾಡಿಸಿದ್ದೀನಿ. ಖುಷಿಯಾಯಿತು, ನೀವು ಒಂದ್ಸಲ ಬಂದು ಭೇಟಿ ಕೊಡಿ, ಒಂದೊಳ್ಳೆ ತಿಂಡಿ ಜೊತೆಗೆ ಒಂದೊಳ್ಳೆ ಕತೆ ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿ ಕಥೆಯನ್ನು ಇಲ್ಲಿ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.